ತಲಾಖ್ಗೆ ತಲಾಖ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶರತ್ ಶರ್ಮಾ ಕಲಗಾರು. ತ್ರಿವಳಿ ತಲಾಖ್ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಐತಿಹಾಸಿಕವಾದಂತಹ ತೀರ್ಪನ್ನು ನೀಡಿದೆ. 6 ತಿಂಗಳೊಳಗೆ ಕಾನೂನು ರಚಿಸುವಂತೆ ಸಂಸತ್ಗೆ ನಿರ್ದೇಶನವನ್ನು ಕೂಡ ಮಾಡಿದೆ. ತಲಾಖ್ಗೆ ತಡೆ ನೀಡಿದ್ರಿಂದ ಮಹಿಳಾ ಸಮಾನತೆ ಹೆಚ್ಚಾಗತ್ತಾ? ಇಸ್ಲಾಂ ನ್ಯಾಯಕ್ಕೆ ಪ್ರತ್ಯೇಕ ಕಾನೂನು ಹೇಗೆ ಸಾಧ್ಯ? ಇದೇ ಇವತ್ತಿನ ವಿಶೇಷ, ತಲಾಖ್ಗೆ ತಲಾಖ್. ಏನೋ ಈ ಒಂದು ವಿಶೇಷ ಕಾರ್ಯಕ್ರಮದ ವೇಳೆ ನಮ್ಮ ಜೊತೆ ಹಲವು ಗಣ್ಯರು ಭಾಗಿಯಾಗ್ತಾರೆ, ಚರ್ಚೆಯನ್ನು ಕೂಡ ನಾವು ಮಾಡ್ತೀವಿ. ಆದರೆ ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ತ್ರಿವಳಿ ತಲಾಖ್ಗೆ ಸುಪ್ರೀಂ ಕೋರ್ಟ್ ತಡೆ. 6 ತಿಂಗಳೊಳಗೆ ಕಾನೂನು ರಚಿಸುವಂತೆ ಸಂಸತ್ಗೆ ನಿರ್ದೇಶನ. ಸುಪ್ರೀಂ ತೀರ್ಪು ಸ್ವಾಗತಿಸಿದ ಕಾಂಗ್ರೆಸ್. ಕುಂದಾನಗರಿಯಲ್ಲಿ ಲಿಂಗಾಯತರ ಮಹಾರ್ಯಾಲಿ. ಬೃಹತ್ ಜಾಥಾದಲ್ಲಿ ಸಮುದಾಯದ ಮುಖಂಡರು ಶರಣರು ಭಾಗಿ. ಪ್ರತ್ಯೇಕ ಧರ್ಮ ರಚನೆಗೆ ಡಿಸಿ ಮೂಲಕ ಪ್ರಧಾನಿಗೆ ಮನವಿ. ಮಹದಾಯಿ ವಿವಾದ ಕುರಿತು ಪ್ರಧಾನಿಗೆ 2 ಸಲ ಪತ್ರ. ಖುದ್ದು ಭೇಟಿಯಾಗಿ 45 ನಿಮಿಷ ಚರ್ಚಿಸಿದ್ರೂ ಮೋದಿ ಸ್ಪಂದಿಸಿಲ್ಲ. ಗದಗ್ನಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ವಾಗ್ದಾಳಿ. ಪರಪ್ಪನ ಅಗ್ರಹಾರ ಅವ್ಯವಹಾರ ಪ್ರಕರಣ. ಎಸಿಬಿ ಮುಂದೆ ನಿಲುವು ಸಮರ್ಥಿಸಿಕೊಂಡ ಡಿಎಜಿ ರೂಪ. ಸತ್ಯನಾರಾಯಣರಾವ್ ವಿರುದ್ಧ ಆರೋಪಗಳ ಸುರಿಮಳೆ. ಗಣೇಶನನ್ನ ಕೂರಿಸಲು ಎಸಿಪಿ ಅನುಮತಿ ಕಡ್ಡಾಯ. ಮೈಕ್ ಸೆಟ್ ಡಿಜೆಯನ್ನ ಬಳಸುವಂತಿಲ್ಲ. ಬಲವಂತವಾಗಿ ಹಣ ವಸೂಲಿ ಮಾಡುವವರ ವಿರುದ್ಧ ಕ್ರಮ ಎಂದ ನಗರ ಪೊಲೀಸ್ ಕಮಿಷನರ್. ವೀಕ್ಷಕರ, ಏನು ತ್ರಿವಳಿ ತಲಾಖನ್ನ ರದ್ದು ಮಾಡಿ ನ್ಯಾಯಮೂರ್ತಿ ಕೆಹರ್ ನೇತೃತ್ವದ ಸುಪ್ರೀಂ ಕೋರ್ಟ್ ಪಂಚಪೀಠ ಆದೇಶವನ್ನ ಹೊರಡಿಸಿದೆ. ತ್ರಿವಳಿ ತಲಾಖ್ಗೆ 6 ತಿಂಗಳ ಕಾಲ ತಡೆಯಾಜ್ಞೆ ನೀಡಿದ ಸುಪ್ರೀಂ ಕೋರ್ಟ್ ದೇಶದ ಶಾಸಕಾಂಗ ಈ ಕುರಿತು ಕಾನೂನು ರೂಪಿಸುವಂತೆ ನಿರ್ದೇಶನವನ್ನ ನೀಡಿದೆ. ಪಂಚಪೀಠದ ಸದಸ್ಯರಾದ ಮುಖ್ಯ ನ್ಯಾಯಮೂರ್ತಿ ಜೆಎಸ್ ಕೆಹರ್, ಜಸ್ಟಿಸ್ ಕುರಿಯನ್, ಜಸ್ಟಿಸ್ ಫಾಲಿ ನಾರಿಮನ್, ಜಸ್ಟಿಸ್ ಉದಯ್ ಲಲಿತ್ ಹಾಗೂ ಜಸ್ಟಿಸ್ ಅಬ್ದುಲ್ ನಜೀರ್ ತ್ರಿವಳಿ ತಲಾಖ್ ಅರ್ಜಿಯನ್ನ ಕೂಲಂಕುಷವಾಗಿ ಪರಿಶೀಲಿಸಿ ಆದೇಶ ನೀಡಿದ್ದಾರೆ. ಇನ್ನು ತ್ರಿವಳಿ ತಲಾಖ್ ಕುರಿತು ನ್ಯಾಯಮೂರ್ತಿಗಳಲ್ಲೇ ಭಿನ್ನಾಭಿಪ್ರಾಯ ಮೂಡಿತ್ತು. ಈ ವೇಳೆ ಮುಸ್ಲಿಂ ವೈಯಕ್ತಿಕ ಮಂಡಳಿಗೆ ಮಾನ್ಯತೆ ಇಲ್ಲ ಅಂತ ಪೀಠ ಆದೇಶವನ್ನು ನೀಡಿದೆ. ಇನ್ನು ಸುಪ್ರೀಂ ಕೋರ್ಟ್ ಆದೇಶದಿಂದ ಮುಸ್ಲಿಂ ಮಹಿಳೆಯರಲ್ಲಿ ಸಂತಸ ಮೂಡಿದೆ. ಎಸ್, ಏನು ದೇಶಾದ್ಯಂತ ಭಾರಿ ಚರ್ಚೆಗೆ ಗ್ರಾಸವಾಗಿದ್ದಂತಹ ತ್ರಿವಳಿ ತಲಾಖ್ಗೆ ಕೊನೆಗೂ ಸುಪ್ರೀಂ ಕೋರ್ಟ್ ನಿಷೇಧ ಹೇರಿದೆ. ತ್ರಿವಳಿ ತಲಾಖ್ ವಿರುದ್ಧ ದೇಶದ ಅನೇಕ ಮುಸ್ಲಿಂ ಮಹಿಳೆಯರು ದನಿ ಎತ್ತಿ ಹೋರಾಟ ನಡೆಸಿದ್ರು. ತ್ರಿವಳಿ ತಲಾಖ್ ವಿರುದ್ಧದ ಹೋರಾಟಕ್ಕೆ ದೇಶದ ಈ 5 ಮುಸ್ಲಿಂ ಮಹಿಳೆಯರು ಮುನ್ನುಡಿ ಬರೆದಿದ್ರು. ಅವರ ಕುರಿತ ಮಾಹಿತಿ ಇಲ್ಲಿದೆ. ಶರಾಯ ಬಾನು, ಏನು ಉತ್ತರಾಖಂಡ್ ಮೂಲದ 36 ವರ್ಷದ ಶರಾಯ ಬಾನು ಮೊದಲು ಈ ಒಂದು ಪ್ರಶ್ನೆಯನ್ನ ಎತ್ತಾರೆ. ಕೋರ್ಟ್ ಮೊರೆಗೆ ಹೋಗಿ ತ್ರಿವಳಿ ಏನು ತಲಾಖ್ ಏನಿದೆ ಅದನ್ನ ಪ್ರಶ್ನಿಸ್ತಾರೆ. ತ್ರಿವಳಿ ತಲಾಖ್ ಅನ್ನೋದಕ್ಕಿಂತ ತಲಾಖಿ ಬಿದ್ದತ್ ಏನಿದೆ ಅದನ್ನ ಪ್ರಶ್ನಿಸಿ ಅವರು ಕೋರ್ಟ್ ಮೊರೆಯನ್ನ ಹೋಗ್ತಾರೆ. 2015ರಲ್ಲಿ ಶರಾಯಗೆ ವಿಚ್ಛೇದನವನ್ನ ಏನು ಪತಿ ರಿಜ್ವಾನ್ ಅಹಮದ್ ನೀಡಿರ್ತಾರೆ. 6 ಬಾರಿ ಶರಾಯ ಬಾನು ಅವ್ರಿಗೆ ಗರ್ಭಪಾತವನ್ನ ಮಾಡಿಸಿರ್ತಾರೆ ಅವರ ಪತಿ. ಸೊ ಶರಾಯ ಬಾನು ಅವರು ಅವ್ರಿಗೆ ಫೋನಿನ ಮೂಲಕ ಏನು ವಿಚ್ಛೇದನವನ್ನು ಪತಿರಾಯ ನೀಡಿರ್ತಾರೆ. ಕಳೆದ ವರ್ಷ ಫೆಬ್ರವರಿಯಲ್ಲಿ ತ್ರಿವಳಿ ತಲಾಖ್ ವಿರುದ್ಧ ಕೋರ್ಟ್ ಮೆಟ್ಟಿಲನ್ನ ಮೊದಲನೇ ಅವರಾಗಿ ಶರಾಯ ಬಾನು ಕೋರ್ಟ್ ಮೆಟ್ಟಿಲನ್ನು ಏರಿರ್ತಾರೆ. ಇನ್ನು ಅದಾದ ನಂತರ ಇಶ್ರತ್ ಜಹಾನ್ ಮೂಲತಃ ಪಶ್ಚಿಮ ಬಂಗಾಳದ ಹೌಹಾರ್ ಮೂಲದವರು ಏಪ್ರಿಲ್ 2005ರಲ್ಲಿ ವಿಚ್ಛೇದನವನ್ನು ಏನು ಪತಿ ಮರ್ತಜಾ ನೀಡಿರ್ತಾರೆ. ದುಬೈನಿಂದ ಫೋನಿನ ಮೂಲಕ 3 ಬಾರಿ ಕಾಲ್ ಮಾಡಿ ತಲಾಖ್ ಅಂತ ಹೇಳಿ ವಿಚ್ಛೇದನವನ್ನು ನೀಡಿರ್ತಾರೆ. ಇದು ಕೂಡ ಏನು ತಲಾಖ್ ಬಿ ಇದ್ದತ್ ಅಂತ ಹೇಳ್ಬೋದು.
ಆ್ಯಂಡ್ ವಿಚ್ಛೇದನಕ್ಕೂ ಮುಂಚೆ ದುಬೈನಲ್ಲಿ ಮತ್ತೊಂದು ವಿವಾಹವನ್ನು ಕೂಡ ಮುರ್ತಜಾ ಆಗಿದ್ರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಸೊ ನನ್ನ ಫೋನಿನ ಮೂಲಕ ಅಲ್ಲ ತಲಾಖನ್ನು ಸ್ವೀಕರಿಸೋದಿಲ್ಲ, ಮತ್ತೆ ತಲಾಖ್ ಅಂದ್ರೆ ಫೋನ್ನಲ್ಲಿ ಸ್ವೀಕರಿಸೋದು ಅಲ್ವೋ ಅಲ್ಲ ಅಂತ ಇಷ್ಟ ಪ್ರತಿಕ್ರಿಯೆಯನ್ನು ನೀಡಿದ್ರು. ಇನ್ನು ಗುಲ್ಚಾನ್ ಪರ್ವಿನ್ ಏನು, ಉತ್ತರ ಪ್ರದೇಶದ ರಾಮ್ಪುರ ಮೂಲದವರಾದ ಗುಲ್ಚಾನ್ ಪರ್ವಿನ್ ಅವರು 2015ರಲ್ಲಿ ಪತಿಯಿಂದ ವಿಚ್ಛೇದನವನ್ನು ಪಡೆದಿದ್ರು. ಸ್ಟ್ಯಾಂಪ್ ಪೇಪರ್ನಲ್ಲಿ ವಿಚ್ಛೇದನವನ್ನು ಪತಿ ಕಳಿಸಿದ್ರು, ಅಂದರೆ ಸ್ಟ್ಯಾಂಪ್ ಪೇಪರ್ನಲ್ಲಿ 3 ಬಾರಿ ತಲಾಖ್ ಅಂತ ಬರೆಯುವ ಮೂಲಕ ಕಳಿಸಿದ್ರು. ಇದೆಷ್ಟು ಮಾನ್ಯ ಅಂತ ಗೊತ್ತಿಲ್ಲ. ಅದಾದ ನಂತರ ಏನು ಪತಿ ಕುಟುಂಬದ ವಿರುದ್ಧ ಕೌಟುಂಬಿಕ ಹಿಂಸಾಚಾರದ ದೂರನ್ನು ಕೂಡ ಪರ್ವಿನ್ ನೀಡಿದ್ರು. ವಿಚ್ಛೇದನವನ್ನು ವಿರೋಧಿಸಿ ಕೋರ್ಟ್ ಮೆಟ್ಟಿಲನ್ನ ಗುಲ್ಚಾನ್ ಪರ್ವಿನ್ ಏರಿದ್ರು. ಇವರು ಏನು ತಲಾಖ್ ವಿರುದ್ಧದ ದನಿ ಎತ್ತಿದ ಪಂಚ ನಾರಿಯರು. ಆತಿಥ್ಯ ಸಬ್ರಿ 2012ರಲ್ಲಿ ವಿವಾಹವಾಗಿದ್ದ ಆತಿಥ್ಯ ಸಬ್ರಿ ಪೇಪರ್ನಲ್ಲಿ ಏನು ಮದುವೆ ವಿಚ್ಛೇದನ ನೀಡಿದ್ದ ಪತಿ ಪೇಪರ್ನಲ್ಲಿ ಬರೆದು ನೀಡೋದ್ರ ಮೂಲಕ ಒಂದು ವಿಚ್ಛೇದನವನ್ನು ನೀಡಿದ್ರು. ಸೊ ಇವೆಲ್ಲ ಏನು 5 ಮಹಿಳೆಯರು ಇದನ್ನು ವಿರೋಧಿಸಿ ಹೋರಾಟವನ್ನು ಮಾಡಿದ್ರು. ಮತ್ತು ಇವತ್ತಿನ ಒಂದು ತೀರ್ಪು ಬರೋದಕ್ಕೆ ಕಾರಣ ಈ 5 ಮಹಿಳೆಯರು. ಎಸ್, ಏನೋ ತ್ರಿವಳಿ ತಲಾಖ್ನ ಸಿಂಧುತ್ವವನ್ನು ಈಗ ಹೈಕೋರ್ಟ್ ರದ್ದುಗೊಳಿಸಿದೆ, ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ, ಜೊತೆಗೆ ಏನು ಸಂಸತ್ತಿಗೆ ಒಂದು ನಿರ್ದೇಶನವನ್ನು ಕೂಡ ನೀಡಿದೆ, ಕಾನೂನನ್ನು ಸರಿಪಡಿಸಿ ಮತ್ತೆ ಹೊಸ ಕಾನೂನನ್ನು ಮಾಡಿ ಅನ್ನುವಂತಹ ಒಂದು ನಿರ್ದೇಶನವನ್ನು. ಸೊ ಈ ಸಂಬಂಧವಾಗಿ ಏನು ಇವತ್ತಿನ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಒಂದು ಧರ್ಮದ ಒಳಗೆ ಒಂದು ಧರ್ಮ ಮತ್ತು ಧಾರ್ಮಿಕ ನಂಬಿಕೆಗಳು ಅಲ್ಲಿನ ಧಾರ್ಮಿಕ ಸಂಸ್ಕೃತಿಗಳು ಅಂತ ಬಂದಾಗ ಅದಕ್ಕೆ ಸಂವಿಧಾನ ಅಡ್ಡ ಬರಬಹುದಾ, ಅಂದರೆ ಕೋರ್ಟ್ ಅಡ್ಡ ಬರಬಹುದಾ, ಮತ್ತು ಕೋರ್ಟ್ ಅಡ್ಡ ಬರುತ್ತೆ ಅಂತ ಅಂದಾಗ ಸಂವಿಧಾನದಲ್ಲೇ ಕೊಟ್ಟಂತಹ ಏನು ಸಾಂವಿಧಾನಿಕ ಹಕ್ಕು ಏನು ರಿಲಿಜಿಯನ್ ಅನ್ನುವಂಥದ್ದು ಸಾಂವಿಧಾನಿಕ ಹಕ್ಕಾಗಿರುತ್ತೆ. ಸೊ ಆ ಹಕ್ಕನ್ನು ಪ್ರಶ್ನಿಸಬಹುದಾ. ಈಗ ಸುಪ್ರೀಂ ಕೋರ್ಟ್ ನೀಡಿರುವಂತಹ ತೀರ್ಪು ಹಲವು ಪ್ರಶ್ನೆಗಳಿಗೆ ಎಡೆಮಾಡಿ ಕೊಟ್ಟಿದೆ, ಮತ್ತು ಪುರುಷ ಪ್ರಧಾನ ವ್ಯವಸ್ಥೆಯನ್ನು ಮತ್ತು ಮಹಿಳೆಗೆ ಮೇಲೆ ಆಗ್ತಾ ಇರ್ತಕ್ಕಂತಹ ದೌರ್ಜನ್ಯವನ್ನು ಕೂಡ ತಡೆ ಹಾಕುವ ನಿಟ್ಟಿನಲ್ಲಿ ಕೂಡ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದೆ. ಸೊ ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆ ಚರ್ಚೆಯಲ್ಲಿ ಇವತ್ತು ಏನು ಮುಸ್ಲಿಂ ಮಹಿಳಾ ಮುಖಂಡರಾಗಿರುವಂತಹ ತಸ್ನೀಮ್ ಅವರು ನಮ್ಮ ಜೊತೆ ಭಾಗಿಯಾಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಏನು ಮುಸ್ಲಿಂ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ ಸಿ ಆರ್ ಅಬ್ದುಲ್ ರಶೀದ್ ಅವರು ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ರಶೀದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಅದರ ಜೊತೆಗೆ ಮುಸ್ಲಿಂ ಧಾರ್ಮಿಕ ಚಿಂತನರಾಗಿರುವಂತಹ ಉಮರ್ ಶರೀಫ್ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಏನು ಒಂದು ಚರ್ಚೆ ಏನು ಸುಪ್ರೀಂ ಕೋರ್ಟ್ ನೀಡಿರುವಂತಹ ಐತಿಹಾಸಿಕ ತೀರ್ಪು ಮತ್ತು ಏನು ಸಂವಿಧಾನ ಬದ್ಧವಾಗಿ ಈ ಒಂದು ತೀರ್ಮಾನವನ್ನು ಕೈಗೊಂಡ್ರ ಅಥವಾ ಸಂವಿಧಾನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ, ಯಾಕೆಂದ್ರೆ 5 ನ್ಯಾಯಮೂರ್ತಿಗಳಲ್ಲಿ 2ರಿಗೆ ಇದು ಒಪ್ಪಿಗೆ ಇರಲಿಲ್ಲ. ನಾನು ಮೊದಲನೇದಾಗಿ ಈ ಒಂದು ಚರ್ಚೆಯನ್ನ ತಸ್ನೀಮ್ ಅವರಿಂದ ಏನು ಆರಂಭಿಸೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದ್ರೆ ಇವತ್ತಿನ ಒಂದು ಐತಿಹಾಸಿಕ ತೀರ್ಪು ಬಂದಿದ್ದು 5 ಮಹಿಳೆಯರು ಕೋರ್ಟ್ ಮೆಟ್ಟಿಲೇರಿದ್ರು, ಆ ಒಂದು ಕಾರಣದಿಂದಾಗಿ ತೀರ್ಪು ಬಂದಿದೆ. ಸೊ ತಸ್ನೀಮ್ ಅವರೇ, ಈ ಒಂದು ಸುಪ್ರೀಂ ಕೋರ್ಟಿನ ಆದೇಶವನ್ನ ಸ್ವೀಕರಿಸ್ತೀರಾ? ಮೊಟ್ಟ ಮೊದಲು ಹೇಳೋದೇನೆಂದ್ರೆ ತಲಾಕ್ ಪ್ರೊಸೀಜರ್ ಏನಿದೆ ಅದ್ರ ಪ್ರಕಾರ ತಲಾಕ್ ಕೊಡಬೇಕು. ಇದು ತ್ರಿವಳಿ ತಲಾಕ್ ಒಟ್ಟಿಗೆ ಕೇಳಿದ್ರು ಯಾರು ಒಪ್ಪೋದಿಲ್ಲ ಅದಕ್ಕೆ. ಅದು ನಮ್ಮ ಇಸ್ಲಾಮಿಕ್ ಲಾನಲ್ಲಿ ಖುರಾನ್ನಲ್ಲಿನೂ ಇಷ್ಟಪಡುವುದಿಲ್ಲ. ಅದಕ್ಕಾಗಿ ಈ ತೀರ್ಪು ಏನು ಮಾಡ್ತೀನಂದರೆ, ಈಗ ಮುಖಂಡರಿದ್ದಾರೆ ಅವರೇ, ನಾವು ಪೂರ್ತಿ ಓದಿದ್ದು ಇಲ್ಲ ಇಲ್ಲಿ ಇಷ್ಟುವರೆಗೆ. ತೀರ್ಪು ಓದಿ ಅದೆಲ್ಲ ಓದಿದ ಮೇಲೆ ಒಂದು ಅಭಿಪ್ರಾಯ ಕೊಡಬಹುದು ನಾವು. ಎಸ್, ಹಾಗಲ್ಲ, ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತಿನ ಒಂದು ಡಿಸಿಷನ್ ಏನು ಅಂತ ಅಂದ್ರೆ, ತ್ರಿವಳಿ ತಲಾಖ್ ಈಗ ಅನಿರ್ದಿಷ್ಟಾವಧಿ ಕಾಲ ಅಂತ ಅನ್ಬೋದು ಸುಪ್ರೀಂ ಕೋರ್ಟ್ ಆದೇಶ ಮೂಲಕ. ಜೊತೆಗೆ ಸಂಸತ್ತಿಗೆ ಕೂಡ ಕಾನೂನು ರಚಿಸುವಂತೆ ನಿರ್ದೇಶನ ಮಹಿಳೆಯರ ಪರವಾಗಿ ಇರುತ್ತೆ ಅಂತ ಅನಿಸ್ತಾ ಇದೆಯಾ, ಅಥವಾ ಮುಸ್ಲಿಂ ಮಹಿಳೆಯರಿಗೆ ವಿರೋಧವಾಗಿ ಇದು ಆಗತ್ತಾ? ವಿರೋಧ ಅಂತ ಹೇಳಲ್ಲ ನಾನು, ಡಿವೈನ್ ಲಾ ಏನಿದೆ ಅದು. ಸೊ ಈಗ ಡಿವೈನ್ ಲಾ ಇಂದ ಹೊರಗಡೆ ಹೋದ್ರೆ ಅದನ್ನು ನಮಗೆ ಒಪ್ಪುವುದಕ್ಕೆ ಆಗೋದಿಲ್ಲ ಅಂತ ಹೇಳಿ ನಾವು ಹೇಳ್ತೀವಿ ಅಷ್ಟೇ. ಎಸ್ ರಶೀದ್ ಅವರೇ, ತಮ್ಮ ಮೊದಲ ಪ್ರತಿಕ್ರಿಯೆ ನೋಡಿ. ಮೊಟ್ಟ ಮೊದಲನೆಯದಾಗಿ ಸರ್ವೋಚ್ಚ ನ್ಯಾಯಾಲಯ ಏನಿದೆ
ತ್ರಿವಳಿ ತಲಾಖ್ ಅನ್ನೋದೇನಿದೆ ಅದರ ಬಗ್ಗೆ ಪಂಚಪೀಠದಲ್ಲಿ ಆಗಿಯೂ ಎರಡು ನ್ಯಾಯಮೂರ್ತಿಗಳು ಅದರ ವಿರುದ್ಧವಾದ ಒಂದು ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿರ್ತಾರೆ. ಸುಮಾರು 395 ಪುಟಗಳಷ್ಟಿದೆ ಏನಿದೆ ಈ ತೀರ್ಪಿನಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ. ಇಸ್ಲಾಮಿಗೆ ಹೊಸದಾದ ವಿಚಾರ ಯಾವುದೂ ಇಲ್ಲ. ಎಸ್, ವಿಚಾರಗಳೇ ಪ್ರಾಫೆಟ್ ಸಲ್ಲಲ್ಲಾಹು ಸಲ್ಲಂರವರು ಅಂದಿನ ಕಾಲದಲ್ಲಿ 1400 ಮಹಿಳೆಗೆ ಯಾವ ಪ್ರಾಶಸ್ತ್ಯವನ್ನು ಕೊಡಬೇಕು, ಮಹಿಳೆಗೆ ಯಾವ ರೀತಿ ಅನ್ನೋ ಒಂದು ವಿಚಾರದಲ್ಲಿ ಪ್ರಾಫೆಟ್ ಮೊಹಮ್ಮದ್ ರವರು ತಮಗೆ ಈ ತ್ರಿವಳಿ ತಲಾಖ್ ಏನಿದೆ ಅಪ್ರಿಯವಾದದ್ದು, ತನಗಲ್ಲದೆ ಆ ಅಲ್ಲಾಹನಿಗೂ ಸಹ ಅಪ್ರಿಯವಾದದ್ದು ಅಂತ ಎತ್ತಿ ಹಿಡಿದಿದ್ದಾರೆ. ಎಸ್, ತಾವು ಹೇಳಿದಂಗೆ ಯಾವ ಧರ್ಮವೂ ಕೂಡ ಮುಸ್ಲಿಂ ಸೇರಿದಂತೆ ಯಾವ ಧರ್ಮವೂ ಕೂಡ ಮಹಿಳಾ ಶೋಷಣೆಯನ್ನು ಸೂಚಿಸಲ್ಲ. ಆದರೆ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಹಲವರು ಅದನ್ನು ದುರ್ಬಳಕೆಯನ್ನು ಮಾಡಿಕೊಳ್ತಾ ಇದ್ದಾರಾ? ಇರುವಂತಹ ಒಂದು ಸಂದೇಶಗಳೇನು, ಅಲ್ಲಾ ನೀಡಿದಂತಹ ಸಂದೇಶಗಳಿರ್ಬೋದು ಅಥವಾ ಬೇರೆ ಬೇರೆ ಧರ್ಮಗಳಲ್ಲಿರುವಂತಹ ಸಂದೇಶಗಳಿರ್ಬೋದು, ಅದನ್ನ ಸದ್ಬಳಕೆ ಮಾಡಿಕೊಳ್ಳದೆ ದುರ್ಬಳಕೆ ಮಾಡಿಕೊಳ್ಳೋದೇ ಈ ಒಂದು ತೀರ್ಪಿಗೆ ಏನು ಮುನ್ನುಡಿ ಆಯ್ತಾ? ನೋಡಿ ಶರತ್ ಅವರೇ, ಯಾವುದೇ ಒಂದು ಸಮಾಜದಲ್ಲಿ ದುರ್ಬಳಕೆಯನ್ನು ಮಾಡತಕ್ಕಂತಹ ಜನಗಳು ಇಲ್ಲ ಅಂತ ನಾವು ಹೆದೆಗುಟ್ಟಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಸ್, ಈಗಿನ ಕಾಲದಲ್ಲಿ ಎಲ್ಲ ಒಂದು ಧಾರ್ಮಿಕ ವಿಚಾರಗಳಲ್ಲಿ ಆಯಾ ಒಂದು ಪಂಗಡಗಳಲ್ಲಿ ದುರ್ಬಳಕೆಯನ್ನು ಮಾಡತಕ್ಕಂತಹ ಜನಗಳು ಇದ್ದೇ ಇದ್ದಾರೆ. ಖಂಡಿತವಾಗಿ ನಮ್ಮಲ್ಲಿ ಸಹ ಈ ಇಸ್ಲಾಂ ಧರ್ಮದ ಒಂದು ಟೆನೆಟ್ಸ್ ಪ್ರಕಾರವಾಗಿ ಹೋದಾಗ ನಮಗೆ ಮಹಿಳೆಯರಿಗೆ ಅತಿ ಗೌರವವನ್ನು ಕೊಟ್ಟಂತಹ ಮೊಟ್ಟ ಮೊದಲ ಒಂದು ಧರ್ಮ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲ, ಹಾಗಾದ್ರೆ ಧಾರ್ಮಿಕ ಗುರುಗಳು ಅಥವಾ ಏನು ಒಂದು ಧರ್ಮ ಪ್ರಚಾರಕರು ಮೌಲ್ವಿಗಳು ಆ ಒಂದು ಏನು ಕುರಾನ್ನಲ್ಲಿರುವಂತಹ ಒಂದು ಅಂಶಗಳನ್ನ ಜನಕ್ಕೆ ಮುಟ್ಟಿಸುವಾಗ ತಮಗೆ ಬೇಕಾದಾಗ ಇಂಟರ್ಪ್ರಿಟ್ ಮಾಡಿದಾರಾ? ಬಿಕಾಸ್ ನಾವು ವ್ಯಾಪಕವಾಗಿ ಸಾರ್ವಜನಿಕವಾಗಿ ಕೇಳ್ಬರೋದೇನು ಅಂತಂದ್ರೆ ಮುಸ್ಲಿಂ ಧರ್ಮದಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯ ಸಿಗಲ್ಲ ಅನ್ನುವಂಥದ್ದು ಒಂದು ಸಾರ್ವಜನಿಕವಾಗಿ ಕೇಳ್ಬರುವಂತಹ ಮಾತುಗಳು. ಹಾಗಾದ್ರೆ ಧರ್ಮಗುರುಗಳಿರಲಿ, ಧರ್ಮ ಪ್ರಚಾರಕರಿರಲಿ, ಮೌಲ್ವಿಗಳಿರಲಿ, ಅಂಥವರು ಏನು ಇಂಟರ್ಪ್ರಿಟ್ ಮಾಡುವಲ್ಲಿ ತಪ್ಪನ್ನ ಮಾಡ್ತಾ ಇದ್ದಾರಾ? ಧರ್ಮ ಪ್ರಚಾರಕರಾಗಲಿ ಮೌಲ್ವಿಗಳಾಗಲಿ ಇಂಟರ್ಪ್ರಿಟ್ ಮಾಡೋ ರೀತಿಯಲ್ಲಾಗಲಿ ಯಾವುದೇ ತಪ್ಪಿಲ್ಲ. ಎಸ್, ಯಾಕೆ ಅಂತ ಹೇಳಿದ್ರೆ ಪ್ರಾಫೆಟ್ ಸಲ್ಲಲ್ಲಾ ಸಲ್ಲಂರವರು ಮೊಹಮ್ಮದ್ ಪೈಗಂಬರ್ ಅವರು ಏನಿದ್ದಾರೆ ಅವರು ಹಾಕಿಕೊಟ್ಟಂತಹ ನಡೆಯಲ್ಲಿ ನಾವು ನಡೀತಿರಬೇಕಾದ್ರೆ ಕೆಲವು ಜನ ಅವಿವೇಕಿಗಳು ಯಾರಿಗೆ ಒಂಥರದ ವಿದ್ಯೆ ಬುದ್ಧಿ ಇಲ್ಲವೋ, ಯಾರಿಗೆ ಒಂದು ಅರಬಿಕ್ ಭಾಷೆಯನ್ನು ಅವರು ತಿಳಿದುಕೊಂಡಿಲ್ವೋ, ಯಾರು ಧರ್ಮವನ್ನು ಸರಿಯಾಗಿ ತಿಳಿದುಕೊಂಡಿಲ್ವೋ, ಅವರು ಮಾಡಿದಂತಹ ಒಂದು ದುರ್ಬಳಕೆಯಿಂದ ಇವತ್ತಿನ ದಿವಸ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಒಂದು ಅರ್ಜಿಯನ್ನು ದಾಖಲಿಸಬೇಕಾದಂತಹ ಪ್ರಮೇಯ. ದಟ್ ವಾಸ್ ಮೈ ಕ್ವೆಶ್ಚನ್. ಅದೇ ಕಾಲದಿಂದಲೂ ಸಹ ಪ್ರಾಫೆಟ್ ಮೊಹಮ್ಮದ್ ರವರ ಕಾಲದಿಂದಲೂ ಸಹ ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ ತಕ್ಷಣ ಅವರನ್ನ ಹೂಳ್ತಾ ಇದ್ರು, ಅವರನ್ನ ಕಬ್ರಸ್ತಾನ್ ತಗೊಂಡೋಗಿ ಅಲ್ಲೇ ಹೂಣ್ಬಿಡ್ತಾ ಇದ್ರು. ಆ ಒಂದು ವಿಚಾರ ಏನಿದೆ ಅದು ತಪ್ಪು, ಆ ರೀತಿಯಾಗಿ ಮಾಡಬಾರದು ಅಂತೇಳಿ ಪ್ರಾಫೆಟ್ ರವರು ಇಡೀ ಸಮಾಜವನ್ನ ಹೊಡೆದೆಬ್ಬಿಸಿ ಮಹಿಳೆಗೆ ಗೌರವವನ್ನು ಕೊಟ್ಟಂತಹ ಮೊಟ್ಟ ಮೊದಲ ಪ್ರಾಫೆಟ್ ಅಂತ ಹೇಳಿದ್ರೆ ಪ್ರಾಫೆಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಎಸ್, ಉಮರ್ ಶರೀಫ್ ಅವರೇ, ಈಗ ಇವರ ವಾದವನ್ನು ನಾವು ಕೇಳಿದ್ವಿ. ಏನಂದ್ರೆ ಧರ್ಮ, ಯಾವ ಧರ್ಮವೂ ಕೂಡ ಮಹಿಳೆಯರನ್ನ ತುಚ್ಛದಲ್ಲಿ ನೋಡುವಂತೆ ಯಾವ ಧರ್ಮ ಕೂಡ ಹೇಳಲ್ಲ, ಮತ್ತೆ ಅವ್ರನ್ನ ಯಾವುದೇ ರೀತಿಯಾಗಿ ಕೂಡ ಶೋಷಣೆಗೆ ಒಳಪಡಿಸುವಂತ ಒಂದು ವ್ಯವಸ್ಥೆ ಯಾವ ಧರ್ಮದಲ್ಲೂ ಕೂಡ ಇಲ್ಲ. ಆದರೆ ಧರ್ಮದಲ್ಲಿರುವಂತಹ ಅಂಶಗಳನ್ನ ಏನು ಜನತೆಗೆ ಸಾರುವಂತಹ ಸಂದರ್ಭದಲ್ಲಿ ಅಥವಾ ಇತ್ತೀಚಿನ ದಿನಗಳಲ್ಲಿ ಏನದು ಧರ್ಮ ಏನು ಅನ್ನುವಂಥದ್ದನ್ನ ಲೇಮ್ಯಾನ್ಗೆ ತಿಳಿಸುವಂತವ್ರು ಯಾರು? ಅದು ಧರ್ಮ ಗುರುಗಳಿರ್ಬೋದು, ಮೌಲ್ವಿಗಳಿರ್ಬೋದು, ಅದು ಈ ಕೇವಲ ಮುಸ್ಲಿಂ ಧರ್ಮ ಅಂತಲ್ಲ, ಎಲ್ಲ ಧರ್ಮದ ಪ್ರಚಾರಕರು ಇರ್ಬೋದು, ಅವ್ರು ಮಾಡ್ತಾ ಇರುವಂತಹ ತಪ್ಪ. ನೋಡಿ, ಫಸ್ಟ್ ಇವತ್ತು ಟಾಪಿಕ್ ಒಂದು ಕೊಟ್ಟಿದ್ದೀರ, ತಲಾಖಿಗೆ ತಲಾಖ್ ಅಂತ. ಎಸ್, ಅದನ್ನ ನಾವು ಸರಿಯಾಗಿ ಹಾಕ್ಬೇಕಾಗಿದೆ, ತ್ರಿವಳಿ ತಲಾಖಿಗೆ ತಲಾಖ್ ಅಂತ. ಯಾಕಂದ್ರೆ ತಲಾಖ್ ಅಂತ ಹೇಳಿದ್ರೆ ಅದು ಡಿವೋರ್ಸ್. ಎಸ್, ಖಂಡಿತ. ಅದ್ರ ಬಗ್ಗೆನೇ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ಕೊಟ್ಟಿದ್ದಾರೆ, ದೇವನಿಗೆ ಹಿಡಿಸದೇ ಇರೋ ವಿಷಯದಲ್ಲಿ ಒಂದು ಏನಂದ್ರೆ ಅದು ತಲಾಖ್ ಆಗಿದೆ, ಅದು ಡೈವರ್ಸ್ ಆಗಿದೆ. ಆದ್ರೂ ಕೂಡ ಕುರಾನ್ ಪ್ರಕಾರ ಏನಂದ್ರೆ ನಿಮ್ಗೆ ಒಂದು ವೇಳೆ ನಿಮ್ಮಿಬ್ಬರಿಗೂ ಆಗ್ತಿಲ್ಲ, ನೀವು ಆರ್ಬಿಟ್ರೇಟರ್ಸ್ ನ ಕರೆದಿಟ್ಟಿದ್ದೀರಾ, ಆದ್ರೂ ಕೂಡ ಏನು ಒಂದು ವಾತಾವರಣ, ಏನು ಒಳ್ಳೆ ವಾತಾವರಣ ಬರ್ತಿಲ್ಲ, ಜಗಳ ಮಾಡ್ಕೊಂಡಿದ್ದಾರೆ,
ಅವಾಗ ತಲಾಕ್ ಕೊಡಕ್ಕೆ ಕೂಡ ವೈಮನಸ್ಯ ಇದ್ದಾಗ ಹೊಡೆದಾಡ್ಕೊಂಡು ಇಡೀ ಜೀವನ ಕಳೆಯೋದಕ್ಕಿಂತ ವೆರಿ ಗುಡ್. ಅದೇ ಆದ್ರೆ ಈ ತಲಾಕಿ ಬಿದ್ದತ್ ಏನಿದೆ, ಹೌದು ತಲಾಕಿ ಬಿದ್ದತ್, ಅದ್ರ ಬಗ್ಗೆ ಅದೇ ತಲಾಕಿ ಬಿದ್ದತ್ ಅಂತ ಬರುವುದು ಇದು ಟ್ರಿಪಲ್ ತಲಾಕ್ ಆಗಿದಲ್ಲ, ಇದರ ಬಗ್ಗೆ ಕುರಾನ್ ಏನ್ ಕೊಡ್ತಾನೆ, ಕುರಾನ್ಗೂ ಇದಕ್ಕೂ ಸಂಬಂಧ ಇಲ್ಲ. ಫಸ್ಟ್ ವಿಷಯ, ಇದು ಒಂದು ಕಾಲದಲ್ಲಿ ಉಮರ್ ಬಿನ್ ಖತ್ತಾಬ್ ಎನ್ನುವ ರಜಿಯಲ್ಲಾ ಅನ್ಹು ಎನ್ನುವ ಒಬ್ಬ ಖಲೀಫಾ ಅವರು ಅವರು ಆ ಕಾಲದಲ್ಲಿ ನೋಡ್ತಿದ್ರು, ಕೆಲವು ಹೆಂಗಸರು ಕಂಪ್ಲೇಂಟ್ ಮಾಡಿದ್ರು ಅವ್ರ ಹತ್ರ ಬಂದು, ಏನಂತ ಹೇಳಿ ನಮಗೆ ತಲಾಕ್ ಕೊಡದೆ ನಮ್ಮನ್ನ ಹಾಗೆ ಇಟ್ಟಿದ್ದಾರೆ ನಮ್ಮ ಗಂಡಸರು, ಆದ್ದರಿಂದ ನಮಗೆ ಹೆಲ್ಪ್ ಮಾಡಿ ಅಂತ, ನಮಗೆ ಸಹಾಯ ಮಾಡಿ ಅಂತ. ಆ ವೇಳೆಗೆ ಅವ್ರಿಗೋಸ್ಕರ ಆ ಖಲೀಫಾ ಬಂದು ಅನುಮತಿ ನೀಡಿದ್ರು, ಒಂದು ಕ್ಷಣದಲ್ಲಿ ತಲಾಕ್ ಕೊಟ್ಟರೆ ತಲಾಕ್ ಆಗ್ಬಿಡದೆ ಅಂತ ಅವ್ರಿಗೆ ಮಾತ್ರ. ಆದರೆ ಕೆಲವರು ಪಂಡಿತರು ನಮ್ಮಲ್ಲಿ ಅವ್ರು ಏನು ಅಂದ್ಕೊಂಡಿದ್ದೆ ಅಂದರೆ ಇದು ನಮಗೆ ಕಾನೂನು ಅದು ಹಾಗೆ ನಾವು ಪಾಲಿಸಬಹುದು ಅಂತ ಕೆಲವರು ಹಾಗೆ ನಂಬಿದ್ದಾರೆ. ಆದರೆ ಹಲವಾರು ಆರ್ಥೋಡಾಕ್ಸ್ ಆಗಲಿ ಪ್ರೋಗ್ರೆಸಿವ್ ಆಗಲಿ ಇದನ್ನ ನಾವು ಸ್ವೀಕರಿಸುವುದಿಲ್ಲ. ಹಾಗಾಗಿ ಒಂದು ತಪ್ಪು ಮಾಡಿದಿರೋದ್ರಿಂದ ಇವತ್ತು ಈ ಪರಿಸ್ಥಿತಿ ಬಂದಿದೆ. ಇದನ್ನ ನಾವು ಕೋರ್ಟ್ ವರೆಗೂ ತಗೊಂಡು ಹೋಗ್ಬೇಕಾಗಿರ್ಲಿಲ್ಲ. ನಾವು ನಮ್ಮ ಮನೆಯಲ್ಲಿ ಇರುವ ಪ್ರಾಬ್ಲಮ್ ಅನ್ನ ನಾವೇ ಅದನ್ನ ತಿದ್ದಿರಬಹುದು, ಅದನ್ನ ನಾವೇ ಸಾಲ್ವ್ ಮಾಡಬಹುದಿತ್ತು. ಆದ್ರೆ ತುಂಬಾ ವ್ಯಾಲಿಡ್ ಏನಂದ್ರೆ, ಯಾಕೆಂದ್ರೆ ಒಂದು ಧಾರ್ಮಿಕ ಒಂದು ಸಂಪ್ರದಾಯದ ಒಳಗಡೆ ಇರುವಂತಹ ಸಾಲ್ವ್ ಮಾಡಬಹುದು ಅಥವಾ ಸಮಸ್ಯೆಗಳಿರಬಹುದು, ಅದನ್ನ ಮಾಡ್ಕೊಳ್ಬಹುದು. ಆದ್ರೆ ಇದು ಮೇಲಿನ ಒಂದು ಆಚೆ ಜಗತ್ತಿಗೆ ಅಥವಾ ಕಾನೂನು ಒಂದು ಸಮರಕ್ಕೆ ಹೋಗಿದ್ದು, ಇದರಲ್ಲಿ ಏನು ತಮ್ಮ ತಮ್ಮಲ್ಲಿಯೇ ಆದಂತಹ ಕೆಲವು ಮಿಸ್ಟೇಕ್ಗಳು ಅಂತ. ಎಸ್ ಚರ್ಚೆಯನ್ನ ಮುಂದುವರಿಸ್ತೀನಿ. ಈ ಏನು ತ್ರಿವಳಿ ತಲಾಖ್ ಗೆ ಯಾವುದೇ ಒಂದು ರೀತಿಯಾದಂತಹ ಸಮಸ್ಯೆ ಇಲ್ಲ, ಆದ್ರೆ ತಲಾಖಿ ಬಿದ್ದ ಇರುವಂತದ್ದು ಸಮಸ್ಯೆ. ಎಲ್ಲೋ ಕೂತ್ಕೊಂಡು ಫೋನಲ್ಲೋ ಅಥವಾ ಮೆಸೇಜ್ ನಲ್ಲೋ ಕಳಿಸಿ ತಲಾಖ್ ಅಂದ್ರೆ ಅದು ತಲಾಖ್ ಆಗೋದಿಲ್ಲ, ಅಂಡ್ ಅದು ಧರ್ಮ ಬಾಹಿರ ಕಾನೂನು ಬಾಹಿರ ಆಗತ್ತೆ. ಚರ್ಚೆಯನ್ನು ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ನಂತರ. ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಏನು ತ್ರಿವಳಿ ತಲಾಖ್ ಸಂಬಂಧಿಸಿ ಇವತ್ತು ಸುಪ್ರೀಂ ಕೋರ್ಟ್ ನೀಡಿರುವಂತಹ ಐತಿಹಾಸಿಕ ತೀರ್ಪು ಎಲ್ರಿಗೂ ಕೂಡ ಗೊತ್ತಿದೆ, ಅಂಡ್ ಅದರ ಬಗ್ಗೆ ನಾವು ಇವತ್ತಿನ ಒಂದು ಚರ್ಚೆಯನ್ನು ಮಾಡ್ತಾ ಇದ್ವಿ. ಅಂಡ್ ಈ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋದಕ್ಕೆ ದೆಹಲಿಯಿಂದ ಏನು ಭಾರತೀಯ ಮುಸ್ಲಿಂ ಮಹಿಳಾ ಆಂದೋಲನದ ಸದಸ್ಯೆ ನಸ್ರೀನ್ ಅವರು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ನಸ್ರೀನ್ ಅವರೇ ನಮಸ್ತೆ. ಈ ಒಂದು ಏನು ಇವತ್ತಿನ ಒಂದು ತ್ರಿವಳಿ ತಲಾಖ್ ಸಂಬಂಧಪಟ್ಟಂತೆ ಏನೋ ಪಂಚ ಒಂದು ನ್ಯಾಯಮೂರ್ತಿಗಳ ಪೀಠದಿಂದ ಬಂದಂತಹ ಒಂದು ತೀರ್ಪು, ನಿಮಗೂ ಕೂಡ ಏನು ತಾವು ಕೂಡ ಈ ಒಂದು ಒಂದು ಆಂದೋಲನದಲ್ಲಿ ಹೋರಾಟವನ್ನು ಮಾಡಿದ್ರಿ, ತಾವು ಕೂಡ ಈ ಒಂದು ವಿಚಾರದಲ್ಲಿ ಹೆಚ್ಚಿನ ಒಂದು ಉನ್ನತ ಮಟ್ಟದ ಹೋರಾಟವನ್ನು ಮಾಡಿದ್ರಿ, ಆ್ಯಂಡ್ ಕೋರ್ಟಿನಲ್ಲೂ ಕೂಡ ತಾವು ತಮ್ಮ ಏನು ಹೋರಾಟವನ್ನು ಮುಂದುವರಿಸಿದ್ರಿ. ಈ ಒಂದು ವಿಚಾರವಾಗಿ ತಮಗೆ ಇವತ್ತಿನ ಒಂದು ತೀರ್ಪು ಏನನ್ಸುತ್ತೆ, ಯಾವ ರೀತಿಯಾಗಿ ಸ್ವೀಕರಿಸ್ತೀರಿ? ಖಂಡಿತ ಇವತ್ತಿನ ತೀರ್ಪು ನಾವು ಸುಪ್ರೀಂ ಕೋರ್ಟ್ ತೀರ್ಪನ್ನ ಸ್ವಾಗತಿಸ್ತೀವಿ. ತುಂಬಾ ಖುಷಿ ಇದೆ, ಶಿಕ್ಷಣ ಒಂದ್ ಹೆಜ್ಜೆ ಮುಂದೆ ಹೋಗಿದೀವಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಸುಮಾರು ಜನ ಮಹಿಳೆಯರು, ನಾವು ಭಾರತೀಯ ಮುಸ್ಲಿಂ ಮಹಿಳಾ ಆಂದೋಲನ ಅಲ್ಲದೆ ಸುಮಾರು ಸಂಘಟನೆಗಳನ್ನು ಕೂಡ, ಸುಮಾರು ಹೆಣ್ಮಕ್ಳು ಕೂಡ ಇವತ್ತು ಎಚ್ಚೆತ್ತಿದ್ದಾರೆ. ಸೊ ಇದರ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ. ಸೊ ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಭಾರತೀಯ ಮುಸ್ಲಿಂ ಮಹಿಳಾ ಆಂದೋಲನ ಅಲ್ಲದೆ ಸುಮಾರು ಜನ ಮಹಿಳೆಯರು ಇವತ್ತು ಪೆಟಿಷನರ್ ಏನ್ ಭಾಗವಾಗಿದ್ದಾರೆ. ಸೊ ಅದ್ರ ಒಂದು ಅವರ ಧ್ವನಿ ತಲುಪಿದೆ, ಅವರಿಗೆ ಯಶಸ್ಸು ಸಿಕ್ಕಿದೆ. ಸೊ ಮುಂದಿನ ತಲೆಮಾರು ಇದನ್ನ ಸಹಿಸಿಕೊಳ್ಳೋದಿಲ್ಲ, ಯಾಕಂದ್ರೆ ನಮ್ಮ ಇಸ್ಲಾಂಗೆ ವಿರುದ್ಧವಾದ ಸಂವಿಧಾನಕ್ಕೆ ವಿರುದ್ಧವಾದ ಈ ಪದ್ಧತಿಯನ್ನ ಖಂಡಿತವಾಗಿ ಬ್ಯಾನ್ ಮಾಡಲೇಬೇಕಿತ್ತು. ಇದು ಅಸಂವಿಧಾನಿಕ ಅಂತ ಹೇಳಿರೋದು ನಮಗೆ ತುಂಬಾ ಮುಖ್ಯ ಅಂತ ಅನಿಸಿದೆ. ಹಾಗಾಗಿ ಈ ತೀರ್ಪನ್ನ ನಾವು ಖಂಡಿತ ಸ್ವಾಗತಿಸ್ತೀವಿ. ಮತ್ತೆ ಸುಮಾರು ವರ್ಷಗಳ ಶ್ರಮ ಮತ್ತೆ ಸುಮಾರು ಮಹಿಳೆಯರಿಗೆ ಇದು ಸಾಂತ್ವನ ಕೊಡುತ್ತೆ, ಮಹಿಳೆಯರ ಧ್ವನಿಯಾಗಿ ನೋಡ್ತೀವಿ. ಆದ್ರೆ ಒಂದು ನಮಗೆ ಭಯ ಇರೋದು ಇದನ್ನ ರಾಜಕೀಯಕ್ಕೆ ಹೇಗೆ. ಎಸ್ ನಸ್ರೀನ್, ಇಲ್ಲಿರುವಂತ ಪ್ರಶ್ನೆ, ತಾವು ಹೇಳದಂತೆ ಒಂದು ಧರ್ಮ ಮತ್ತೊಂದು ಸಂವಿಧಾನ, ಸಂವಿಧಾನದಲ್ಲೇ ಫಂಡಮೆಂಟಲ್ ರೈಟ್ ಅನ್ನುವಂತಹ ಹಕ್ಕನ್ನ ಧರ್ಮಕ್ಕೆ ನೀಡಿದ್ದಾರೆ. ಸೊ ಈಗ ಧರ್ಮಕ್ಕೆ ಸಂಬಂಧಪಟ್ಟಂತೆ ಸಂವಿಧಾನಾತ್ಮಕವಾಗಿ ಕ್ರಮ ಕೈಗೊಳ್ಳುವಂತಹ ಸಿಚುವೇಶನ್ ಏರ್ಪಟ್ಟಿದೆ. ಸೊ ಈ ಒಂದು ಸಿಚುವೇಶನ್ಗೆ ಯಾರು ಕಾರಣ, ಯಾಕೆ ಅಂತಂದ್ರೆ ಧಾರ್ಮಿಕ ಮುಖಂಡರುಗಳು ಸೇರ್ಕೊಂಡು ಸರಿ ಮಾಡಕ್ಕೆ ಸಾಧ್ಯತೆ ಇದ್ದಂತಹ ಒಂದು ಒಂದು ಏನು ಸಾಧ್ಯತೆ ಇತ್ತು, ಆದ್ರೆ ಆ ಒಂದು ಸಾಧ್ಯತೆ ಮೀರಿ ಈಗ ಕಾನೂನು ಮೆಟ್ಟಿಲನ್ನ ಏರಿ ಸಂಸತ್ ಮೆಟ್ಟಿಲಿಗೆ ಈ ಒಂದು ಪ್ರಕರಣ ಹೋಗಿದೆ. ಸೊ ಇದಕ್ಕೆ ಕಾರಣ ಏನು ನಸ್ರೀನ್? ಖಂಡಿತ ಧರ್ಮದಲ್ಲೇ ಬದಲಾಯಿಸ್ಕೊಳ್ಳೋಕೆ ಸುಮಾರು ಸಾಧ್ಯತೆಗಳನ್ನ ಸುಮಾರು ದಶಕಗಳ ಶತಮಾನಗಳ ಹಿಂದೆನೆ ನಮ್ಮ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳಿದ್ದಾರೆ ಅದನ್ನ ದಾರಿಗಳನ್ನ ತೋರಿಸಿದ್ದಾರೆ.
ಆದ್ರೆ ಈ ಸಂಪ್ರದಾಯಗಳನ್ನ ಮೌಢ್ಯತೆಗಳನ್ನ ಅನುಸರಿಸಿ ಅವ್ರು ಇಸ್ಲಾಂಗೆ ವಿರುದ್ಧವಾಗಿ ಹೋಗಿ ಮತ್ತೆ ಇದನ್ನ ನಮ್ಮ ಧರ್ಮ ಗುರುಗಳು ಏನಿದಾರೆ ಅದನ್ನ ಸರಿಪಡಿಸದೆ ಅದನ್ನ ಇನ್ನ ಸ್ವಲ್ಪ ಪ್ರಮೋಟ್ ಮಾಡಿ ಇದನ್ನ ಸರಿ ಇದು ಇಸ್ಲಾಮಿಕ್ ಅನ್ನೋ ರೀತಿಯಲ್ಲಿ ಇವತ್ತು ಎಲ್ಲರ ಕಡೆ ಹರಡಿದ್ದಾರೆ. ಹಾಗಾಗಿ ಇವರೆಲ್ಲರೂ ಕಾರಣ ಧರ್ಮದಲ್ಲಿರುವಂತ ಕಂಟ್ರೋಲ್ ಏನು ಈ ಧರ್ಮ ಗುರುಗಳು ಅಂತ ಅನ್ಕೊಳ್ಳೋರ ಮೇಲೆ ಕಂಟ್ರೋಲ್ ಹಿಡಿತಾ ಇದೆ. ಹಾಗಾಗಿ ಖಂಡಿತ ಇದಕ್ಕೆ ಕಾನೂನು ಬೇಕೇ ಇದೆ ಇದಕ್ಕೆ, ಯಾಕಂದ್ರೆ ಭಾರತೀಯ ಮುಸ್ಲಿಂ ಮಹಿಳೆಯರು ಈ ಭಾರತದ ಪ್ರಜೆಗಳು. ಸೊ ಇಲ್ಲಿನ ಸಂವಿಧಾನ, ಮುಖ್ಯವಾಗಿ ನಾವು ಭಾರತೀಯ ಮುಸ್ಲಿಂ ಮಹಿಳಾ ಆಂದೋಲನ ಇಲ್ಲಿನ ಸಂವಿಧಾನದ ಮೇಲೆ ತುಂಬಾ ನಂಬಿಕೆ ಇಡ್ತೀವಿ. ಹಾಗಾಗಿ ಇಲ್ಲಿನ ಸಂವಿಧಾನ ಇವತ್ತು ಇದಕ್ಕೆ ಎಂಟ್ರಿ ಕೊಡಲೇಬೇಕು. ಜೆಂಡರ್ ಜಸ್ಟಿಸ್ ವಿತ್ ಇನ್ ಇಸ್ಲಾಂ ಬೇಕೇ ಬೇಕಿದೆ, ಹಾಗೆ ಸಂವಿಧಾನನು ಕೂಡ ಅದನ್ನ ಹೇಳುತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯವಾಗಿ ತೀರ್ಪಿದೆ. ಇವ್ರು ಯಾರು ಎಂಟ್ರಿ ಆಗಲ್ಲ ಅದಕ್ಕೆ, ನಮ್ಮ ಧರ್ಮಗುರುಗಳು ಯಾರು ಬದಲಾವಣೆಗೆ ತಯಾರಿಲ್ಲ ಇವತ್ತು. ಹಾಗಾಗಿ ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ಸಂವಿಧಾನ ಇದಕ್ಕೆ ಪರಿಹಾರ ಅಂತ ನಾವು ಅನ್ಕೊಂತೀವಿ. ಎಸ್, ಹಾಗಾದ್ರೆ ಈಗ ಬದಲಾದ ಏನು ತ್ರಿವಳಿ ತಲಾಖ್ ಏನು ಕಾನೂನು ರಚಿಸಬೇಕು ಅಂತ ಇದೆ, ಸಂಸತ್ ಯಾವ ರೀತಿಯಾದಂತಹ ಬದಲಾವಣೆಯನ್ನ ಅಥವಾ ಯಾವ ರೀತಿಯಾದಂತಹ ಕಾನೂನನ್ನ ತಲಾಖ್ ಇಟ್ಕೊಂಡು ರಚಿಸಬೇಕಾಗತ್ತೆ, ತಮ್ಮ ಒಂದು ಆಶಯ? ಅಲ್ಲ, ಬದಲಾವಣೆ ಯಾವ ರೀತಿ ಅಂತಂದ್ರೆ ನೋಡಿ, ಮುಂಚೆ ಇಸ್ಲಾಂ ಧರ್ಮದಲ್ಲಿ ಯಾರು ಪ್ರಶ್ನೆನೆ ಮಾಡಕ್ ಸಾಧ್ಯ ಇಲ್ಲ. ಇಸ್ಲಾಂ ಅಂದ್ರೆ ಅದು ಒಬ್ಬರದೇ, ಅವ್ರು ಹೇಳಿದ್ದೆ ಇಸ್ಲಾಂ ಅನ್ನೋ ರೀತಿಯಲ್ಲಿ ವರ್ತನೆ ಇತ್ತು. ಆದ್ರೆ ಇವತ್ತು ಒಂದಿಷ್ಟು ಹುಡುಗಿಯರು ಒಂದಿಷ್ಟು ಯುವಜನರು ಇವತ್ತು ನಂಗೆ ಅರ್ಥ ಕೇಳಿಸ್ತಾ ಇಲ್ಲ ಸರಿಯಾದ ನಿಮ್ಮ ಪ್ರಶ್ನೆ. ನಸ್ರೀನ್ ಏನು ನಮ್ಮ ಜೊತೆ ಮುಸ್ಲಿಂ ಮಹಿಳಾ ಮುಖಂಡರಾಗಿರುವ ತಸ್ನೀಮ್ ಮತ್ತು ಮುಸ್ಲಿಂ ವಕೀಲರ ಸಂಘದ ಅಧ್ಯಕ್ಷರಾಗಿರುವ ಸಿ ಆರ್ ಅಬ್ದುಲ್ ರಶೀದ್ ಮತ್ತು ಮುಸ್ಲಿಂ ಧಾರ್ಮಿಕ ಚಿಂತಕರಾಗಿರುವಂತಹ ಉಮರ್ ಶರೀಫ್ ಇದ್ದಾರೆ, ಅವ್ರ ಜೊತೆಗೂ ಕೂಡ ತಾವು ಮಾತನಾಡಬಹುದು ಅಂಡ್ ಅವರ ವಾದವನ್ನು ಕೂಡ ತಾವು ಕೇಳಬಹುದು. ಅಲ್ಲ, ನಂಗೆ ನಿಮ್ ಸರಿ ಪ್ರಶ್ನೆ ಸರಿಯಾಗಿ ಕೇಳಿಸ್ತಾ ಇಲ್ಲ ಇಲ್ಲಿವರೆ, ನಂಗೆ ಅರ್ಥ ಆಗ್ತಾ ಇಲ್ಲ. ನಸ್ರೀನ್, ನಾನು ಹೇಳ್ತಾ ಇರೋದೇನಂದ್ರೆ ನನ್ನ ಜೊತೆ ಪ್ಯಾನಲಿಸ್ಟ್ ಗಳು ಕೂಡ ಇದ್ದಾರೆ, ಅವರು ಕೂಡ ಏನು ತಮ್ಮ ಒಂದು ಅಭಿಪ್ರಾಯವನ್ನ ಅಥವಾ ತಮ್ಮ ಒಂದು ಚರ್ಚೆಯನ್ನ ಅವ್ರ ಜೊತೆಗೂ ಕೂಡ ತಾವು ಮಾಡಬಹುದು. ತಾವು ಈಗ ಹೇಳಿದಂತಹ ಒಂದು ಮಾತಿಗೆ ವಿರೋಧವನ್ನ ಏನು ಅಬ್ದುಲ್ ರಶೀದ್ ಅವರು ಎತ್ತಿದ್ರು. ಅಬ್ದುಲ್ ರಶೀದ್ ಅವರ ತಮ್ಮ ಭಿನ್ನಾಭಿಪ್ರಾಯ ಏನು? ನೋಡಿ, ನಾವು ಹೇಳೋದೇನಂತ ಹೇಳಿದ್ರೆ ಧರ್ಮದ ಜೆಂಡರ್ ಜಸ್ಟಿಸ್ ಅಂತ ಏನಿದೆ, ಆ ಒಂದು ಜೆಂಡರ್ ಜಸ್ಟಿಸ್ಗಾಗಿ ಯಾರದೇ ಬೇರೆಯವರ ಸಹಾಯ ಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಈಗಾಗಲೇ ಇಸ್ಲಾಮಿನಲ್ಲಿ ಜೆಂಡರ್ ಜಸ್ಟಿಸ್ ಅನ್ನ ಕೊಡಲಾಗಿದೆ. ಈಗ ಹೊಸದಾಗಿ ಜೆಂಡರ್ ಜಸ್ಟಿಸ್ ಕೊಡಬೇಕಾದ ಅಗತ್ಯ ಇಲ್ಲ. ಇಸ್ಲಾಮನ್ನ ಸರಿಯಾದ ರೀತಿಯಲ್ಲಿ ನಾವು ಅಭ್ಯಸಿಸಿ, ಅಲ್ಲ ಇರೋದು ಬೇರೆ, ಆಚರಣೆಯಲ್ಲಿ ಇರೋದು ಬೇರೆ, ನೋಡಿ ಜೆಂಡರ್ ಜಸ್ಟಿಸ್ ವಿತ್ ಇನ್ ಇಸ್ಲಾಂ ಇದೆ ಅಂತ ನಾನು ಅದನ್ನ ಹೇಳ್ತಾ ಇರೋದು ಮತ್ತೆ 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 ಹೇಳ್ತಾ ಇರೋದು. ಆದ್ರೆ ಇದನ್ನ ಕೇಳಿಸ್ಕೊಳ್ಳಕ್ಕೆ ತಯಾರಿಲ್ಲ ಯಾರು. ಯಾಕೆ ಇವತ್ತು ನಮ್ ಸುಮಾರು ಜನ ಹೆಣ್ಮಕ್ಳು ಬೀದಿಗೆ ಬರ್ತಾ ಇದ್ದಾರೆ? ಅಲ್ಲ, ಯಾಕೆ ನಮ್ ಸುಮಾರು ಜನ ಇವತ್ತು ಇವತ್ತಿಗೂ ಕೂಡ ಜಮಾತು ಕೂಡ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಸುಮಾರು ಜನ ಜಮಾತ್ಗೂ ಹೆದರ್ದಕ್ ರೆಡಿ ಇಲ್ಲ ಇವತ್ತಿನ ಮುಸ್ಲಿಂ ಗಂಡ್ಮಕ್ಳು. ಇಷ್ಟು ಅವರು ಅನ್ಇಸ್ಲಾಮಿಕ್ ಆಗಿ ಇವತ್ತು ಟ್ರಿಪಲ್ ತಲಾಖ್ ನ ಕೊಡ್ತಾ ಇದ್ದಾರೆ, ಮೆಸೇಜ್ ಮೂಲಕ ಕಳಿಸ್ತಾರೆ, ಒಂದೇ ನೋಟಿಸ್ ಅಲ್ಲಿ ಕಳಿಸ್ಬಿಡ್ತಾರೆ. ಹಾಗಾದ್ರೆ ಯಾಕೆ ಆಗ್ತಾ ಇದೆ? ನಮ್ದು ಖಂಡಿತ ನಮ್ಮ ಮೊಹಮ್ಮದ್ ಪೈಗಂಬರ್ ಯಾವತ್ತೂ ಕೂಡ ಅವರು ಆ ಸಂದರ್ಭ ಕಾಲದಿಂದಾನೆ ಮಹಿಳೆಯರನ್ನ ಸಮಾನತೆಗಾಗಿ ಕ್ಯಾಂಪೇನ್ ಮಾಡ್ತಾರೆ. ಆಗ್ಲೂ ಯಾಕೆ ಮತ್ತೆ ಇಸ್ಲಾಂ ಇವತ್ತು ಪಾಲಿಸ್ತಾ ಇಲ್ಲ? ಇವತ್ತು ಆದ್ರೆ ಆಚರಣೆಗೆ ತರುವಲ್ಲಿ ಇಂದಿನ ಯುವಕರು ಫೇಲ್ಯೂರ್ ಆಗಿದ್ದಾರೆ. ಎಷ್ಟು ಜನ ಯುವಕರು ಬೆರಳೆಣಿಕೆ, ಎಷ್ಟು ಜನ ಅನ್ಯಾಯ ಶೋಷಣೆ, ಬೆರಳೆಣಿಕೆ ಆದ್ರೂ ಬೆರಳೆಣಿಕೆ ಎಷ್ಟು ಜನ ಇದಕ್ಕೆ ನಾವು ಇಡೀ ಸಮುದಾಯ ಇಲ್ಲಿ ಇಸ್ಲಾಂನ ವಿರೋಧ ಇಲ್ವೇ ಇಲ್ಲ, ಇಸ್ಲಾಂನಲ್ಲಿ ತಪ್ಪಿದೆ ಅನ್ನುವಂತಹ ಮಾತು ಇಲ್ವೇ ಇಲ್ಲ. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಇದನ್ನ ಬದಲಾವಣೆಗೆ ತರ್ಕೊಳ್ಳೆ ಈ ಮೊಂಡುವಾದಗಳನ್ನ ಮಾಡ್ತಾ ಹೋದ್ರೆ ಖಂಡಿತ ಹೆಣ್ಮಕ್ಳಿಗೆ ಧ್ವನಿ ಏನು ಯಾರು ಕಷ್ಟ ಸಂಕಷ್ಟದಲ್ಲಿರೋರಿಗೆ ಪರಿಹಾರ ಉತ್ತಮ. ಎಸ್, ಅಲ್ಲ ಅಲ್ಲ, ಅವ್ರು ಖಂಡಿತವಾಗ್ಲೂ ನಸ್ರೀನ್ ಅವ್ರು ಹೇಳ್ತಾ ಇರೋದೇನು ಅಂತಂದ್ರೆ ಇಸ್ಲಾಂ ತಪ್ಪಲ್ಲ, ಇಸ್ಲಾಂನಲ್ಲಿ ಇಸ್ಲಾಂನಲ್ಲಿ ಮಂಡಿಸ್ತಿಲ್ಲ. ಎಸ್ ಎಸ್ ಎಸ್, ಅದು ಕಮ್ಯುನಿಕೇಶನ್ ಒಂದ್ ಸ್ವಲ್ಪ ತಪ್ಪಿರಬಹುದು. ನಸ್ರೀನ್, ಅಲ್ಲ ನೀವ್ ಹೇಳ್ತಾ ಇರೋದು ಅದನ್ನೇ. ಎಸ್, ಅವ್ರು ಹೇಳ್ತಾ ಇರೋದು ಅದನ್ನೇ. ಕುರಾನ್ ನಲ್ಲಿ ಸಮಸ್ಯೆ ಇಲ್ಲ,
ಇಸ್ಲಾಂನಲ್ಲಿ ಸಮಸ್ಯೆ ಇಲ್ಲ, ಪೈಗಂಬರ್ಗಳು ಹೇಳಿರೋದ್ರಲ್ಲಿ ಯಾವ್ದ್ರಲ್ಲೂ ಸಮಸ್ಯೆ ಇಲ್ಲ. ಆದ್ರೆ ಇತ್ತೀಚಿನ ಯುವಕರು ಅದನ್ನ ಅಳವಡಿಸಿಕೊಳ್ತಾ ಇಲ್ಲ. ತಮಗೆ ಹೇಗೆ ಬೇಕೋ ಹಾಗೆ ತ್ರಿವಳಿ ತಲಾಕನ್ನ ಮಿಸ್ ಯೂಸ್ ಮಾಡ್ಕೋತಾ ಇದ್ದಾರೆ ಅನ್ನೋ ಪ್ರಶ್ನೆ ತಾವೇನ್ ಹೇಳ್ತೀರಾ ಪ್ಲೀಸ್? ಅವ್ರು ಹೇಳಿದ ಮಾತೇನಂದ್ರೆ, ಪಂಡಿತ್ಗಳು ಉಳಮಾಗಳು ಅವ್ರು ಬಂದು ಈ ಹೆಂಗಸರಿಗೋಸ್ಕರ ಅವ್ರು ಹೋರಾಡಿಲ್ಲ ಅಂತ ಒಂದು ಮಾತು ಹೇಳಿದ್ದಾರೆ. ಇದರಲ್ಲಿ ಕಂಪ್ಲೀಟ್ ಆಗಿ ಎಲ್ಲರೂ ಹಂಗ ಹಾಗೆ ಹೇಳಕ್ಕೆ ಆಗೋದಿಲ್ಲ. ಕೆಲವರು ತಪ್ಪು ಮಾಡೋದಕ್ಕೆ ಎಲ್ಲರಿಗೂ ಅವರೆಲ್ಲ ಬೆರಳು ಒಂದೇ ರೀತಿ ಇಲ್ಲ. ಆದರೆ ಇವರು ಹೇಳುವ ಮಾತು ನಾವು ಹೇಳುವ ಮಾತು ಒಂದಾಗಿದೆ. ಏನು ಪ್ರವಾದಿ ಹೇಳಿದ್ರಲ್ಲಿ ಮತ್ತೆ ಕುರಾನ್ನಲ್ಲಿ ಯಾವುದೇ ತ್ರಿವಳಿ ತಲಾಖ್ ಬಗ್ಗೆ ಏನು ಮಾಡಬೇಕಂತ ಏನು ಇಲ್ಲ, ಅದ್ರ ಬಗ್ಗೆ ಆಜ್ಞೆನೂ ಇಲ್ಲ. ಇನ್ನೂ ಹೇಳ್ಕೊದ್ರೆ ಅದು ತಲಾಖೆ ಬಿದ್ದತ್ ಅಂತ ಹೇಳ್ಕೊಳ್ತಾರೆ. ಯಾರು ಅದನ್ನ ಒಪ್ಕೊಳ್ತಾರೋ ಅವ್ರು ಕೂಡ ಹೇಳ್ಕೊಳ್ಳೋದು ಏನಂದ್ರೆ ಇದು ತಲಾಖೆ ಬಿದ್ದತ್ತು, ಇದು ನೂತನವಾದ ಒಂದು ತಲಾಖ್ ಅಂತ ಇನ್ಸ್ಟಂಟ್ ಆಗಿ ಕೊಡೋದು. ಅವ್ರು ಕೂಡ ಇದು ತಪ್ಪು ಅಂತಾನೆ ಹೇಳ್ಕೊಳ್ತಾರೆ, ಅದ್ರ ತಪ್ಪು ಬಟ್ ಇಟ್ ಇಸ್ ವ್ಯಾಲಿಡ್ ಅಂತ ಒಪ್ಕೊಳ್ತಾರೆ. ಹಾಗಾಗಿ ಬಹಳಷ್ಟು ಸ್ಕಾಲರ್ಸ್ ಉಳಮಾಗಳು ಏನ್ ಹೇಳ್ಕೊಳ್ತಂದ್ರೆ ಇವತ್ತು ಬಂದಿರೋ ತೀರ್ಪು ನಾವೇ ಕೊಡ್ಬೋದಿತ್ತಂತ ನಾನು ಮಾತಾಡ್ತಿದ್ದೀನಿ. ಧರ್ಮ ಹೇಳಿರುವ ತಲಾಖ್ ಏನು? ಧರ್ಮ ಹೇಳುವ ತಲಾಖ್ ಏನಂದ್ರೆ ಸೂರತುಲ್ ಬಕರ ಎರಡನೇ ಅಧ್ಯಾಯದಲ್ಲಿ ದೇವನ ಹೇಳ್ಕೊತಾನೆ, ನಿಮಗೆ ತಲಾಖ್ ಕೊಡೋಕ್ಕೆ ಮುಂಚೆ ಇಬ್ಬರನ್ನು ನೀವು ಕರೆಯಿರಿ ಆರ್ಬಿಟ್ರೇಟರ್ಸ್ ಆಗಿ ಸಮಾಧಾನ ಮಾಡೋಕ್ಕೆ. ಆಗಲಿಲ್ಲ ಮತ್ತೆ ನಿಮ್ಮಿಬ್ರಿಗೂ ಸರಿಯಾಗಿ ಹೋಗ್ತಿಲ್ಲ ಅಂದರೆ ತಲಾಖ್ ಕೊಡಿ. ತಲಾಖ್ ಕೊಟ್ಟಿರೋದ ನಂತರ ಒಂದು ಪೀರಿಯಡ್ ಆಫ್ ಮಂತ್ ಹೋಗ್ಬೇಕು, ಒಂದು ಪೀರಿಯಡ್ ಆಫ್ ಮಂತ್ ಒಂದು ತಿಂಗಳು ಕೌನ್ಸಿಲಿಂಗ್ ಇರ್ತವೆ. ಇನ್ನೊಂದು ತಿಂಗಳು ಹೋಗ್ಬೇಕು, ಮತ್ತೊಂದು ತಿಂಗಳು ಹೋಗ್ಬೇಕು. ಮೂರು ತಿಂಗಳು ಆದ್ಮೇಲೆ ಅದು ತಲಾಖ್ ಆಗುತ್ತೆ. ಒಂದು ವೇಳೆ ಅದ್ರ ಮುಂಚೆನೆ ಅವರಿಬ್ರು ಸೇರಬೇಕಂದ್ರೆ ತಲಾಖ್ ಆಗಿರಲಿಲ್ಲ, ಅವರಿಬ್ರು ಒಟ್ಟಿಗೆ ಇರಬಹುದು, ಒಂದೇ ಮನೆಯಲ್ಲಿ ಇರಬಹುದು. ಸೊ ಹಾಗಾಗಿ ಸೇಮ್ ಅಲ್ಲ, ಹೇಗೆ ಒಂದು ಇಂಡಿಯನ್ ಮ್ಯಾರೇಜ್ ಸಿಸ್ಟಮ್ ಹಾಗೆ ಏನೊಂದು ಫ್ಯಾಮಿಲಿ ಲಾ ಏನ್ ಹೇಳುತ್ತೆ ಅದೇ ರೀತಿ. ಆದ್ರೆ ಈ ರೀತಿಯಾಗಿ ತ್ರಿವಳಿ ತಲಾಖನ್ನ ಒಂದೇ ದಿನ ಮೂರ್ ಸಲ ಕೊಡೋದು, ಲೆಟರ್ ಅಲ್ಲಿ ಕಳ್ಸೋದು, ಪೇಪರ್ ನಲ್ಲಿ ಹಾಕೋದು, ಯಾವ ರೀತಿಯಾಗಿ ಸರಿಪಡಿಸ್ಕೋಬಹುದು ಇದನ್ನ? ನಮ್ಮ ಮುಸ್ಲಿಂ ಮೌಲ್ವಿಗಳು ಧರ್ಮ ಪ್ರಚಾರಕ್ಕೂ ಕೂಡ ಅದನ್ನ ಸರಿ ಮುಂಚೆನೆ ಸರಿಪಡಿಸಿದ್ರು ಬಂದು ಪರಿಹಾರ ಮಾಡುವಂತಹ ಸಿಚುವೇಶನ್. ಈ ಬಗ್ಗೆ ಆಲ್ ಇಂಡಿಯಾ ಮುಸ್ಲಿಂ ಫಸಲ್ ಬೋರ್ಡ್ ಏನಿದೆ ಇದನ್ನ ತಪ್ಪು ಅಂತ ಮೊದಲೇ ಹೇಳಿದೆ. ಖಂಡಿತ ಯಾವ್ದ್ರ ಬಗ್ಗೆ ವಾಟ್ಸಪ್ ಆಗ್ಲಿ ಅಥವಾ ಟೆಲಿಫೋನ್ ಮುಖಾಂತರವಾಗಿ ಆಗ್ಲಿ ಅಥವಾ ಪತ್ರದ ಮುಖಾಂತರವಾಗಿ ಆಗ್ಲಿ ಏಕಕಾಲಕ್ಕೆ ಮೂರು ಸಲ ತ್ರಿವಳಿ ತಲಾಖ್ ಅಂತ ಏನ್ ಹೇಳ್ತಾ ಇದೀವಿ ನಾವು, ಅದನ್ನ ಉಚ್ಚರಿಸಿದಾಗ ಅದು ತಪ್ಪು ಅಂತ ಹೇಳಿ ಈಗಾಗಲೇ ಧರ್ಮಗುರುಗಳು ಮತ್ತೆ ಆಲ್ ಇಂಡಿಯಾ ಮುಸ್ಲಿಂ ಫಸಲ್ ಬೋರ್ಡು ಮತ್ತು ಇಸ್ಲಾಂ ಧರ್ಮದ ಅನೇಕ ಎನ್ ಜಿ ಓಸ್ ಇದನ್ನ ತಪ್ಪು ಅಂತ ಈಗಾಗಲೇ ಹೇಳ್ಬಿಟ್ಟಿದೆ. ಅದನ್ನ ಇವಾಗ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅದನ್ನು ಸಹ ಪರಿಗಣಿಸಿ ಇಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಸಹ ಸುಮಾರು ವಿಚಾರಗಳನ್ನ ಪರಿಗಣಿಸಿದೆ. ಅದರಲ್ಲಿ ಕುರಾನಿನ ಉಲ್ಲೇಖವನ್ನು ಉಲ್ಲೇಖದಲ್ಲಿ ಕುರಾನಿನ ಉಲ್ಲೇಖವನ್ನು ಸಹ ಮಾಡಲಾಗಿದೆ. ಹೌದು, ಅಲ್ಲಿ ಪೇಜ್ ನಂಬರ್ 17-21 ಒಂದು ಜಸ್ಟಿಸ್ ಏನ್ ಬರೆದಿದ್ದಾರೆ ತೀರ್ಪು, ಅದರಲ್ಲಿ ನಾಲ್ಕು ಪೇಜ್ಗಳು ಕುರಾನಿನಲ್ಲಿ ಹೇಳಿರ್ತಕ್ಕಂಥ ವಿಚಾರಗಳನ್ನು ಸಹ ಅಲ್ಲಿ ಎತ್ತಿ ಹಿಡಿಯಲಾಗಿದೆ ಅಂತ ಹೇಳಿದ್ರೆ ಈಗಾಗಲೇ ಈ ಒಂದು ತ್ರಿವಳಿ ತಲಾಖ್ ಏನಿದೆ ಏಕಕಾಲಕ್ಕೆ ತಲಾಖ್ 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 ಅಂತ ಏನು ಹೇಳ್ತಾರೆ ಅದು ದೇವರಿಗೆ ಅಪ್ರಿಯವಾದದ್ದು, ಮೊಹಮ್ಮದ್ ಪೈಗಂಬರ್ ಅವರಿಗೆ ಅಪ್ರಿಯವಾದದ್ದು, ಮತ್ತು ತಲಾಖೆ ಬಿದ್ದತ್ ಅಂತ ಹೇಳಿದಾಗ ತಲಾಖೆ ಬಿದ್ದತ್ ಅಂತ ಹೇಳಿದ್ರೆ ನೀವು ಪಾಪದಲ್ಲಿ ಹೋಗ್ತೀರಾ. ಈ ರೀತಿಯಾದ ಒಂದು ತಲಾಖ್ ಕೊಟ್ರೆ ತಲಾಖ್ ಆದ್ರೂ ನೀವು ಪಾಪದ ಕೂಪಕ್ಕೆ ಹೋಗ್ಬಿಡ್ತೀರಾ, ನರ್ಕಕ್ಕೆ ಹೋಗಿ ಬೀಳ್ತೀರಾ ಅನ್ನೋ ಒಂದು ಹೆದರಿಕೆಯನ್ನು ಸಹ ಇದರಲ್ಲಿ ಕೊಟ್ಟಿದ್ದಾಗಿದೆ. ಆದ್ದರಿಂದ ತ್ರಿವಳಿ ತಲಾಖನ್ನ ಯಾವತ್ತೂ ಮಾನ್ಯ ಮಾಡಿರೋದಿಲ್ಲ. ಹೌದು, ಖಂಡಿತ. ನಸ್ರೀನ್, ನಾನು ನಿಮ್ ಜೊತೆ ಮಾತನಾಡೋದಕ್ಕೆ ಇಷ್ಟಪಡ್ತೀನಿ. ಈಗೇನು ತ್ರಿವಳಿ ತಲಾಖ್ ಸಂಬಂಧ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿದೆ, ಈ ತೀರ್ಪನ್ನ ತಾವು ಸ್ವಾಗತಿಸಿದಿರಾ? ಜತೆಗೆ ತಲಾಖ್ ಒಂದು ಏನು ಧಾರ್ಮಿಕವಾದಂತಹ ಒಂದೇನು ಪದ್ಧತಿ ಇತ್ತು ಅದಕ್ಕೆ ತಮ್ಮ ವಿರೋಧ ಇಲ್ಲ, ತಮ್ಮ ಮಾತಿನಲ್ಲಿ ಗೊತ್ತಾಗ್ತಾ ಇದೆ. ಆದ್ರೆ ತ್ರಿವಳಿ ತಲಾಖನ್ನ ಇನ್ಸ್ಟೆಂಟ್ ಆಗಿ ಏನ್ ಕೊಡ್ತಾ ಇದ್ದಾರೆ, ತಲಾಖನ್ನ ಏನ್ ಮಿಸ್ಯೂಸ್ ಮಾಡಲಾಗ್ತಾ ಇದೆ, ಅದ್ರ ಬಗ್ಗೆ ತಮಗಿರುವಂತದ್ದು ಕೋಪ ಮತ್ತು ತಮ್ಮ ಹೋರಾಟ ಅದರ ವಿರುದ್ಧವಾದಂಥದ್ದು. ಸೊ ಇದನ್ನ ಏನೋ ಧರ್ಮದಲ್ಲಿ ಹೇಳಿರುವಂತಹ ಧರ್ಮದ ಒಂದು ಪದ್ಧತಿಯನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೆ ಯಾಕೆ ಸಾಧ್ಯವಾಯ್ತು? ಅದು ಧರ್ಮಗುರುಗಳ, ಮೌಲ್ವಿಗಳ, ಧರ್ಮ ಪ್ರಚಾರಕರ ಮತ್ತು ತಿಳಿದವರ ಅವರು ಇಂಟರ್ಪ್ರೇಟ್ ಮಾಡುವಾಗ ತಪ್ಪನ್ನ ಮಾಡುವ ಮೂಲಕ ತಲಾಖನ್ನ ಹೇಗ್ ಬೇಕಾದ್ರೂ ಮೂರು ಸಲ ನೀಡಬಹುದು ಅನ್ನುವಂತ ಕಮ್ಯುನಿಕೇಟ್ ಏನಾದ್ರು ಆಗಿ ಈ ರೀತಿಯಾದಂತಹ ಏನು ಆಗೋಯ್ತಾ ಅಂತ. ಕಟ್ ಆಗ್ತಾ ಇದೆ.
ಅಲ್ಲ ತಲಾಕ್ ಟ್ರಿಪಲ್ ತಲಾಕ್ ಆಗ್ಬಾರ್ದು ಅಂತ ಹೇಳ್ತಾ ಇಲ್ಲ, ಆದ್ರೆ ರಾತ್ರೋರಾತ್ರಿ ಮಕ್ಕಳನ್ನ ಒಂದೇ ಒಂದ್ ಕಾಗದ ಪತ್ರದಲ್ಲಿ ಅಥವಾ ಅವ್ರ ತವ್ರ ಮನೆಗೆ ಹೋಗಿದ್ದಾಗೋ ಇನ್ಯಾವಾಗ ಹೋಗಿ ಅದು ಪಯನ್ ಕಳ್ಸ್ಬಿಡ್ತಾರಲ್ಲ, ಅದು ಇವತ್ತಿಗೂ ಇದೆ. ಇವತ್ತು ನಮ್ ಕೇಸ್ ವಿತ್ ಸಾಕ್ಷಿಯಾಗಿ ವಿತ್ ಯಾರ್ಯಾರೋ ಜಮಾತ್ ಒಂದ್ ಪತ್ರದಲ್ಲಿ ಬರೆದು ಕೊಟ್ಟಿರೋ ಲೆಟರ್ಸ್ ಸಾಕ್ಷಿನೂ ಕೂಡ ನಮ್ಮ ಹತ್ರ ಇದಾವೆ. ಭಾರತೀಯ ಮುಸ್ಲಿಂ ಮಹಿಳಾ ಆಂದೋಲನ ಅದಲ್ಲದೆ ಸುಮಾರು ಸಂಘಟನೆಗಳು ವಿತ್ ಸಾಕ್ಷಿ ಸಮೇತ ಸುಮಾರು ಹೆಣ್ಮಕ್ಳು ಬೀದಿಗೆ ಬಂದಿರುವಂತ ಒಂದು ಕಾಗದದ ಪತ್ರದ ಮೂಲಕನೇ ಅವರ ಜೀವನ ಅವ್ರದ್ದು ಯಾವುದೇ ಪರ್ಮಿಷನ್ ಇಲ್ಲದೆ ಅವರು ಸಂಗಾತಿ ಜೊತೆ ಬದುಕಬೇಕನ್ನ ಆಸೆಗೂ ಕೂಡ ತಣ್ಣೀರೆರ್ಚಿ ಯಾವುದೇ ಮೀಡಿಯೇಷನ್ ಇಲ್ಲದೆ ಇದು ಇವತ್ತಿಗೂ ಕೂಡ ಭಯಂಕರವಾಗಿ ನಡೀತಾ ಇದೆ. ಆ ಹೆಣ್ಮಕ್ಳು ಯಾಕಂದ್ರೆ ಆ ಹೆಣ್ಮಕ್ಳ ಜೊತೆ ಇಡೀ ಅವರ ಕುಟುಂಬನೂ ಕೂಡ ನರಳ್ತಾ ಇದೆ. ಆ ಕುಟುಂಬದಲ್ಲಿ ಗಂಡ್ಮಕ್ಳು ಇರ್ತಾರನ್ನೋ ಯಾವತ್ತು ಎಚ್ಚರ ಇರಲಿ. ಅವರ ತಮ್ಮಂದ್ರು ಅವರ ತಂದೆ ಎಂದ್ರು ಅವರು ಕೂಡ ಇವತ್ತು ಆ ಇದ್ರಲ್ಲಿ ಇಡೀ ಸಂಕಟದಲ್ಲಿ ಒಳಗಾಗ್ತಾ ಇದ್ದಾರೆ. ಇದನ್ನ ನಮ್ಮ ಸಮುದಾಯ ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಂತ ಬೇರೆ ಸಮುದಾಯದಲ್ಲಿ ಇಲ್ಲ ಅಂತ ಯಾವಾಗ್ಲೂ ಇದು ಮಾಡ್ತಲ್ಲ. ನಮ್ಮ ಸಮುದಾಯದ ಸಮಸ್ಯೆಗಳನ್ನ ನಮ್ಮ ಸಮುದಾಯನ ಬಗೆಹರಿಸಬೇಕು ಹೊರತು ಬೇರೆ ಸಮುದಾಯ ಕಂಪೇರ್ಗಳು ಮಾಡೋದಲ್ಲ. ಇವತ್ತೆಷ್ಟೋ ಹೆಣ್ಮಕ್ಳು ನಾವು ಆ ಹೆಣ್ಮಕ್ಳನ್ನ ಇಲ್ಲಿ ಡೈರೆಕ್ಟ್ ಆಗಿ ಮೀಡಿಯಾಗಳಲ್ಲಿ ತೋರ್ಸಕ್ ಆಗಲ್ಲ, ಅವ್ರಿಗೆ ಆಗೋದು ಇಲ್ಲ. ಅವ್ರ ಸಂಕಟಗಳನ್ನ ಅವ್ರದೇ ಕುಟುಂಬದ ಮನೆಗಳ ಹೆಣ್ಮಕ್ಳು ಅವಾಗಾದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಯಾವ್ದೇ ಒಂದು ಮನೆಯಲ್ಲಿ ತಂದೆ ತಾಯಿನೂ ಒಪ್ಕೊಳ್ಳಕ್ ಕೆಲವೊಂದ್ಸತಿ ರೆಡಿ ಇರಲ್ಲ. ಅಟ್ಲೀಸ್ಟ್ ಕೆಲವೊಂದ್ ಹೆಣ್ಮಕ್ಳು ಜೊತೆಗೆ ನಿಲ್ತಾರೆ, ಕೆಲವೊಂದ್ ಪೇರೆಂಟ್ಸ್ ಪೋಷಕರ ಜೊತೆಗೆ ನಿಲ್ತಾರೆ, ಕೆಲವೊಂದ್ ಜೊತೆ ನಿಲ್ಲಲ್ಲ. ನಮ್ಗೆ ಅದೇ ತರ ಅದು ಬಡ ಕುಟುಂಬದ ಹೆಣ್ಮಕ್ಳಿಗೆ ಅದು ಯಾವ್ದೇ ದಾರಿಗಳಿರಲ್ಲ. ಆ ಟೈಮಲ್ಲಿ ಇವ್ರಿಗೆ ಎಲ್ಲಿ ಇರ್ತಾರೆ, ಯಾರ ಹತ್ರ ಹೋಗ್ತಾರೆ, ಯಾವ ಜಮಾತನು ಬರ್ತಾ ಇಲ್ಲ, ಆ ಜಮಾತು ಕೂಡ ಇಲ್ಲ, ಅಥವಾ ಯಾವ್ದೇ ವಕ್ ಬೋರ್ಡ್ ಆಗ್ಲಿ ಇನ್ಯಾವ್ದಾಗ್ಲಿ ಇನ್ಯಾರು ಇಲ್ಲ. ಈ ರೀತಿಯಾಗಿ ಮಹಿಳೆಯರು ಈ ರೀತಿಯ ತ್ರಿವಳಿ ತಲಾಖ್ ಅನ್ನ ಇನ್ಸ್ಟಂಟ್ ಆಗಿ ತಕ್ಷಣ ನೀಡುವ ಮೂಲಕ ಎಷ್ಟೋ ಒಂದು ಮಹಿಳೆಯರಿಗೆ ವಂಚನೆಯಾಗಿದೆ. ಅವರ ಒಂದು ಜೀವನವನ್ನು ಅವ್ರು ಹೇಗೆ ಮಾಡಬೇಕು ಅಂಡ್ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಆಗಿದ್ದು ಈ ರೀತಿಯ ಘಟನೆಯಾದಾಗ ಧಾರ್ಮಿಕ ಮುಖಂಡರು ಅದನ್ನು ಸರಿಪಡಿಸಬೇಕಾಗಿತ್ತು ಅಂತ ಅನ್ಸಲ್ವಾ? ಖಂಡಿತವಾಗಿ ಸರಿಪಡಿಸಬೇಕಿತ್ತು, ಆದರೆ ಸರಿಪಡಿಸಲಿಲ್ಲ. ಒಪ್ಕೊಳ್ಬೇಕಾಗಿದೆ. ಸಂವಿಧಾನ ಒಂದು ಧರ್ಮ, ಹೌದು, ಎರಡು ಪ್ರತ್ಯೇಕವಾದ್ದು. ಸಂವಿಧಾನ ಹಕ್ಕು ಕೊಟ್ಟಿದೆ, ಮೂಲಭೂತ ಹಕ್ಕು, ಧರ್ಮವನ್ನು ಪಾಲಿಸೋದು ಮೂಲಭೂತ ಹಕ್ಕು. ಖಂಡಿತ. ಅದಕ್ಕೆ ಮತ್ತೆ ಕಾನೂನು ಅಂದ್ರೆ ಲೀಡರ್ ಅಂದ್ರೆ ಧಾರ್ಮಿಕವಾದಿ ಅಂದ್ರೆ ನಾನು ಕೂಡ ಒಬ್ಬ ಲೀಡರ್. ಎಸ್. ಅಂದ್ರೆ ಇಂತಹ ಪರಿಸ್ಥಿತಿ ಬರಕ್ಕೆ ಕಾರಣ ನಾನು ಕೂಡ ಇದರಲ್ಲಿ ಒಂದು ಪಾತ್ರನಾಗಿದ್ದೀನಿ ಅಂತ ನಾನು ಒಪ್ಕೊಳ್ಬೇಕು ಫಸ್ಟ್. ನಾನು ಕಣ್ಮುಚ್ಕೊಂಡು ಇದ್ಬಿಟ್ರೆ ನಡೆಯೋದೆಲ್ಲ ಸರಿ ಅಂತ ಹೇಳಕ್ ಆಗೋದಿಲ್ಲ. ತಪ್ಪು ಮಾಡಿದ್ರೆ ತಪ್ಪಾಗಿದೆ. ಇವಾಗ ಇದನ್ನ ಕೂಡ ನಾವೇನ್ ಅನ್ಕೊಳ್ತೀವಿ ಅಂದ್ರೆ ಇವಾಗ ಕೂಡ ಕಾಲ ಇದೆ. ನಾವು ಒಗ್ಗಟ್ಟಾಗಿ ಬಂದು ಧಾರ್ಮಿಕವಾದಿಗಳು ಎಲ್ಲರೂ ಒಗ್ಗಟ್ಟಾಗಿ ಕೂತ್ಕೊಂಡು ನೋಡಪ್ಪ ಇದು ನಮ್ಮ ಮನೆಯಲ್ಲಿ ಇರೋ ಪ್ರಾಬ್ಲಮು, ನಾವೇ ಇದನ್ನ ಸರಿಪಡಿಸ್ಬಿಟ್ರೆ ಬೇರೆಯೊಬ್ರು ಯಾರು ಬರಬೇಕಾಗಿಲ್ಲ ಅಂತ ನಾವು ಇವಾಗ ಕೂಡ ಮಾಡಬಹುದು. ಯಾಕೆ ಮಾಡೋಕ್ಕಾಗೋದಿಲ್ಲ? ಆದ್ರೆ ಒಂದು ವಿಷಯ ನಾನು ಮುಂದೆ ಹೇಳಬೇಕಾಗಿದೆ. ಅಲ್ಲ, ಈಗ ಮುಂದೆ ಮುಗಿಸಿಬಿಡ್ತೀನಿ ನೋಡಿ. ಇವಾಗ ಏನಂದ್ರೆ ಇದು ಮಾತು ನಮ್ಮ ಮೂಲಕ ಬಂದಿದ್ದರೆ ತೊಂದರೆ ಇಲ್ಲ, ಆದರೆ BJP ಗೌರ್ಮೆಂಟ್ನಲ್ಲಿ ಇದನ್ನು ಪೊಲಿಟಿಸೈಸ್ ಮಾಡುವಂಥ ಒಂದು ಭಯ ಇದೆ. ಎಸ್. ಏನಂದರೆ ನಮ್ಮಲ್ಲಿ ಎಷ್ಟೋ ಪ್ರಾಬ್ಲಮ್ ಆಗಿದೆ ಹೆಂಗಸರಿಗೆ. ಹೌದು. ಇವತ್ತವರೆಗೂ ಅವ್ರಿಗೆ ಆಸಕ್ತಿ ತೋರಿಸ್ಲಿಲ್ಲ. ಎಸ್. ಏನೋ ಇಶ್ರತ್ ಜಹಾನ್ ಎನ್ಕೌಂಟರ್ ಆಗಲಿ, ಇಲ್ಲ ಜಕಿಯಾ ಜಾಫ್ರಿ ಕೇಸ್ ಆಗಲಿ, ಹಲವು ಇದೆ. ಗುಜರಾತ್ನಲ್ಲಿ ಎಷ್ಟೋ ಹೆಂಗಸರನ್ನ ಅಂದ್ರೆ ರೇಪ್ ಆಗಿದೆ, ಕಾಶ್ಮೀರದಲ್ಲೂ ಎಷ್ಟೋ ಆಗಿದೆ. ಅಂತಹ ವಿಷಯ ಎಲ್ಲ ಬಿಟ್ಬಿಟ್ಟು ಇವತ್ತು ಏನೋ ಅವ್ರಿಗೇನೋ ನಮ್ಮ ಹೆಂಗಸರ ಬಗ್ಗೆ ಆಸಕ್ತಿ ತೋರಿಸ್ತಿಲ್ಲ. ಅಂತಹ BJP ಅವರು ಮುಂದೆ ಬರುವಾಗ ನಮಗೆ ಇದು ಪೊಲಿಟಿಸೈಸ್ ಆಗುವಂತದ್ದು ಒಂದು ಆಗ್ತಿದೆ. ಆದರೆ 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 ಒಂದು ವಿಷಯ ಕೊಡ್ತೀನಿ, ನನ್ನ ಮಾತು ಅವ್ರ ಅರ್ಥ ಮಾಡ್ಕೊಳ್ಳ ನೋಡಿ. ನಸ್ರೀನ್ ಅವರೇ ಏನು ಉಮರ್ ಶರೀಫ್ ಏನ್ ಹೇಳ್ತಾ ಇದಾರೆ ಅವ್ರು ಹೇಳ್ತಾ ಇರೋದ್ರಲ್ಲೂ ಒಂದು ಮುಖ್ಯವಾದ ವಿಚಾರ ಇದೆ. ಏನಂದ್ರೆ ಈ ಒಂದು ತ್ರಿವಳಿ ತಲಾಖ್ಗೆ ಸಂಬಂಧಪಟ್ಟಂತೆ ಸಂಸತ್ತಿಗೆ ಒಂದು ಹೊಸ ಕಾನೂನನ್ನು ರಚಿಸಬೇಕಾಗತ್ತೆ. ಅಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯ ಇಚ್ಛಾಶಕ್ತಿ ಬರಬಾರದು, ಕಳಕಳಿ ಅವರಲ್ಲಿದೆ. ಇದು BJP ಅಂತ ಹೇಳ್ತಾ ಇರುವಂತದ್ದಲ್ಲ, ಆದರೆ ಮಹಿಳೆಯ ಒಂದು ನೋವನ್ನ ಶೋಚನೀಯ ಸ್ಥಿತಿಯನ್ನ ಅವಲೋಕನವನ್ನ ಮಾಡಿ ಅವಳ ಪರವಾಗಿ ನಿಂತು ಈ ಒಂದು ಸಂಸತ್ತು ಏನೋ ಒಂದು ಕಾನೂನನ್ನ ರಚಿಸಬೇಕಾಗತ್ತೆ. ಆದ್ರೆ ರಾಜಕೀಯ ಇದರಲ್ಲಿ ಬಳಕೆ ಆಗಬಾರದು ಅನ್ನುವಂತ ಒಂದು ಕನ್ಸರ್ನ್ ಅವ್ರು ತೋರಿಸಿದ್ರು. ಎಸ್. ನಸ್ರೀನ್, ನಿಮ್ ಜೊತೆ ಮಾತನಾಡ್ತೀನಿ, ಬಟ್ ಈ ವಿಷಯದಲ್ಲಿ ಖಂಡಿತ ರಾಜಕೀಯ ನಡೀತಾ ಇದೆ. ಖಂಡಿತ ಒಪ್ಕೊಂಡಿದ್ದಾರೆ. ಈ ವಿಷಯದಲ್ಲಿ ಖಂಡಿತ ರಾಜಕೀಯ ನಡೀತಾ ಇದೆ. ಈ ಮುಸ್ಲಿಂ ಮಹಿಳೆಯರ ಧ್ವನಿಯನ್ನು ಪಕ್ಷಗಳು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದೆ. ಆದ್ರೆ ಇದು BJP ಬಂದಾಗಷ್ಟೇ ಎತ್ತಿರೋ ಪ್ರಶ್ನೆ ಅಲ್ಲ.
ಭಾರತೀಯ ಮುಸ್ಲಿಂ ಮಹಿಳಾ ಆಂದೋಲನ ಕಳೆದ 7 ವರ್ಷದಿಂದ ಅದಕ್ಕಿಂತ ಮುಂಚೆ ಸುಮಾರು ಜನ ಹೆಣ್ಮಕ್ಳು ಶಾಯಿರಾ ಬಾನು ಇರ್ಬೋದು ಅಥವಾ ಸುಮಾರು ಇದರಲ್ಲಿ ಈ ತರ ಪ್ರಶ್ನೆಗಳು ಬರ್ತಾನೆ ಇದೆ. ಇದು ಬಿಜೆಪಿ ವಿಷಯ ಅಲ್ಲ, ಆದ್ರೆ ಖಂಡಿತ ಮಹಿಳೆಯರಿಗೆ ಒಂದು ಖುಷಿಯ ಜೊತೆ ಎದುರು ಆತಂಕನೂ ಇದೆ ನಮ್ಗೆ. ಇದು ಎಲ್ಲಿ ರಾಜಕೀಯಕ್ಕೆ ಬಳಸ್ಕೋತಂತ ರಾಜಕೀಯಕ್ಕೆ ಬಳಸ್ಕೋತಾರಂತ ಆ ಒಂದು ಕೂಡ ಎಚ್ಚರ ನಮ್ಗಿದೆ. ಆದ್ರೆ ನಮ್ಗೆ ನಾವು ಒಂದೇ ಕೇಳ್ತಾ ಇರೋದು, ಖುರಾನ್ ನ ಮೌಲ್ಯಗಳು ಖುರಾನ್ ಅಲ್ಲದೆ ಕೂಡ ಜೆಂಡರ್ ಜಸ್ಟಿಸ್ ಇದೆ, ನಮ್ಮ ಸಂವಿಧಾನದಲ್ಲೂ ಜೆಂಡರ್ ಜಸ್ಟಿಸ್ ಇದೆ. ಇದನ್ನ ಇಟ್ಕೊಂಡು ಮುಸ್ಲಿಂ ಪರ್ಸನಲ್ ಲಾಗಳಲ್ಲಿ ಬದಲಾವಣೆಗಳು ಆಗ್ಬೇಕಂತೇಳಿ ಒತ್ತಡ ಹಾಕ್ಬೇಕು, ಹಾಕಿ ಮಾಡ್ಬೇಕು ಹೊರತು ಅದ್ರ ಭಯ ಆತಂಕ ಪಡೋದ್ರಲ್ಲಿ ಏನೂ ಇಲ್ಲ. ಭಯ ಭಯಗಳಿಂದನೇ ನಾವು ಮುಂದೆ ಹೋದ್ರೆ ಬದಲಾವಣೆ ತರೋಕ್ ಸಾಧ್ಯ ಇಲ್ಲ. ಸೊ ಇವತ್ತಿನ ಖಂಡಿತವಾಗಿ ನಮ್ಮ ಮುಸ್ಲಿಂ ಪರ್ಸನಲ್ ಇವತ್ತು ಕೋಡಿಫೈಡ್ ಆಗ್ಲೇಬೇಕಿದೆ, ಹಾಗಂತ ಭಯದಲ್ಲಿ ಇರೋಕ್ ಆಗಲ್ಲ. ಎಸ್ ಎಸ್ ನಸ್ರೀನ್, ಧನ್ಯವಾದ ನಮ್ಮ ಜೊತೆ ತಾವು ಮಾತನಾಡಿದ್ದಕ್ಕೆ. ಆ್ಯಂಡ್ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಮಾಡಬೇಕಾಗತ್ತೆ ಅವರ ಒಂದು ಹೋರಾಟದ ಹಾದಿಗೆ. ಜತೆಗೆ ಅವ್ರು ಹೇಳಿದಂತೆ ಮತ್ತು ನಮ್ಮ ಪ್ಯಾನಲಿಸ್ಟ್ಗಳು ಹೇಳಿದಂತೆ ಯಾವುದೇ ರಾಜಕೀಯ ಇಲ್ಲಿ ಬರಬಾರ್ದು, ರಾಜಕೀಯ ಇಚ್ಛಾಶಕ್ತಿ ಇಲ್ಲದೆ ನಿಜವಾದ ನೊಂದ ಮಹಿಳೆಯರಿಗೆ ಮತ್ತು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಯಾರೂ ಕೂಡ ಏನು ಒಂದು ಶೋಚನೀಯ ಸ್ಥಿತಿಗೆ ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾನೂನು ರಚನೆಯಾಗಬೇಕು. ಚರ್ಚೆಯನ್ನು ಮುಂದುವರಿಸ್ತೀನಿ ಚಿಕ್ಕದೊಂದು ಬ್ರೇಕ್ ನಂತರ. ಎಸ್ ಬ್ರೇಕ್ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ, ಇವತ್ತಿನ ಒಂದು ವಿಷಯ ಏನಿತ್ತು, ತ್ರಿವಳಿ ತಲಾಖ್ಗೆ ಸುಪ್ರೀಂ ಕೋರ್ಟ್ ಏನು ಒಂದು ಈಗ ಒಂದು ಬ್ರೇಕನ್ನು ಹಾಕಿದೆ ಅಂತ ಹೇಳ್ತಾ ಇದ್ದೀವಿ. ಆ್ಯಂಡ್ ಸಂಸತ್ತಿಗೆ ಈ ಒಂದು ವಿಚಾರವನ್ನು ನಿರ್ದೇಶನವನ್ನು ಮಾಡಿದೆ, ಹೊಸ ಒಂದು ಕಾನೂನನ್ನು ರಚಿಸಿ ಅಂತ. ಆ್ಯಂಡ್ ಈ ಸಂಬಂಧ ಏನು ಮಾತನಾಡ್ತಾ ಹೇಳ್ತಾ ಇದ್ರು ನಮ್ಮ ಉಮರ್ ಶರೀಫ್ ಅವರು, ಮುಸ್ಲಿಂ ಧಾರ್ಮಿಕ ಮುಖಂಡರು ಸತ್ತ ಮಾತನಾಡ್ತಾ ಹೇಳ್ತಾ ಇದ್ರಿ ಈ ಒಂದು ವಿಚಾರದಲ್ಲಿ. ಎಸ್ ತಾವು ಕೂಡ ಒಪ್ಕೊಂಡಿದ್ದೀರಾ, ಈವನ್ ತಾವು ಕೂಡ ಇದನ್ನ ವೆಲ್ಕಮ್ ಮಾಡಿದ್ದೀರಾ, ಆದರೆ ರಾಜಕೀಯ ಹಸ್ತಕ್ಷೇಪಗಳಾಗಬಾರ್ದು ಅಥವಾ ರಾಜಕೀಯ ಚಿಂತನೆಗಳು ವೋಟ್ ಪಾಲಿಸಿಗಳು ಈ ಒಂದು ಕಾನೂನನ್ನ ರಚಿಸುವಂತಹ ಸಂದರ್ಭದಲ್ಲಿ ಬರಬಾರ್ದು ಅಂತ. ಪ್ಲೀಸ್ ಕಂಟಿನ್ಯೂ ಸರ್. ಇವಾಗ ಏನಂದ್ರೆ ಆಲ್ರೆಡಿ ಸುಮಾರು 20 ಕಂಟ್ರೀಸ್ ವರೆಗೂ ಟ್ರಿಪಲ್ ತಲಾಖ್ ಅನ್ನು ಬ್ಯಾನ್ ಮಾಡಿದೆ. ಅದರಲ್ಲಿ ಪಾಕಿಸ್ತಾನ, ಬಾಂಗ್ಲಾದೇಶ, ಇರಾಕ್, ಇರಾನ್, ಈಜಿಪ್ಟ್, ಟರ್ಕಿ, ದೊಡ್ಡ ದೊಡ್ಡ ಕಂಟ್ರೀಸ್, ಮಲೇಷ್ಯಾ, ಇಂಡೋನೇಷ್ಯಾ ಎಲ್ಲ ಇದೆ. ಆದ್ರಿಂದ ನಮ್ಗೇನು ಇದು ಹೊಸದಿಲ್ಲ. ಅಂದ್ರೆ ಒಂದೇ ಒಂದು ವಿಷಯ ಏನಂದ್ರೆ ಇಷ್ಟು ಆಸಕ್ತಿ ತೋರಿಸೋರು ಯಾಕೆ ಈ ಒಂದು ವಿಷಯದಲ್ಲಿ ಮಾತ್ರ ಮುಸ್ಲಿಂ ಮಹಿಳೆಯ ಮೇಲೆ ಈ ಆಸಕ್ತಿ ತೋರಿಸ್ತಾ ಇದಾರೆ ಇವತ್ತಿನ ರಾಜಕೀಯ ಮಾಡೋರು? ಹೋರಾಟವನ್ನು ಕೂಡ ಎತ್ತಿರೋದು ಮುಸ್ಲಿಂ ಮಹಿಳೆ, ಅದು ಪರವಾಗಿಲ್ಲ, ಅದ್ರ ನಮ್ಗೆ ತೊಂದರೆ ಇಲ್ಲ. ಆ ಮುಸ್ಲಿಂ ಅವರು ತಗೊಂಡ ಅವರು ಹೋರಾಡಿದ್ದಾರೆ ಮತ್ತೆ ಗೌರ್ಮೆಂಟ್ ಅಂದ್ರೆ ಕೋರ್ಟ್ ತೀರ್ಪು ಕೊಟ್ಟಿದೆ ಅದ್ರ ಬಗ್ಗೆ ಏನಿಲ್ಲ. ಇದನ್ನ ಒಂಥರ ಬಹಿರಂಗವಾಗಿ ಒಂದು ವಿಧದಲ್ಲಿ ತೋರಿಸುವಂತ ಒಂದು ಕಾರ್ಯವನ್ನು ಇವತ್ತಿನ ಗವರ್ನಮೆಂಟ್ ಮಾಡ್ತಿದೆ. ನಾವೇ ಇದನ್ನ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ, ನಾವೇ ಅವರಿಗೆ ಹಕ್ಕು ಕೊಡ್ತೀವಂತ ಒಂದು ವಾತಾವರಣ ತರಿಸ್ತಾ ಇದೆ. ನಾವೇನ್ಬೋದು ಇದನ್ನ ರಾಜಕೀಯ ಮಾಡಬೇಡಿ, ಯಾಕಂತ ಹೇಳಿದ್ರೆ ಇದು ಇಸ್ಲಾಂಗೆ ವಿರುದ್ಧವಾದ ಒಂದು ವಿಷಯನೂ ಇಲ್ಲ, ಮುಸ್ಲಿಂಗೆ ವಿರುದ್ಧವಾದ ಒಂದು ವಿಷಯನೂ ಇಲ್ಲ. ಆದ್ರೆ ನಾವು ಏನ್ ಬೇಡ್ಕೊಳ್ತೀವಿ ಅಂದ್ರೆ ನಮ್ಮ ಗಣ್ಯ ಉಲಮಾಗಳಿಗೆ, ಪಂಡಿತರಿಗೆ ನಾವು ಕೇಳ್ಕೊಳ್ಳೋದೇನಂದ್ರೆ ಇನ್ನೂ ಕೂಡ ಕಾಲ ಅವಶ್ಯಕತೆ ಇದೆ, ನಾವು ಅವಕಾಶ ಇದೆ, ನಾವು ಒಗ್ಗಟ್ಟಾಗಿರುವಂತಹ ತೀರ್ಪು ಆಗಿರೋದ್ರಿಂದ ಇದನ್ನ ಪ್ರಶ್ನಿಸೋದಕ್ಕೆ ಸಾಧ್ಯ ಇಲ್ಲ. ಪಂಚಪೀಠದ ವಿಚಾರವನ್ನು ಅಳವಡಿಸಿಕೊಂಡಿರೋದ್ರಿಂದ ಅದನ್ನ ಒಂದು ಬಹುಪೀಠಕ್ಕೂ ಸಹ ವರ್ಗಾಯಿಸಬಹುದು. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ ಇಶ್ಯೂ ಇನ್ವಾಲ್ವ್ ಆಗಿರೋದ್ರಿಂದ ಮತ್ತು ಇಬ್ಬರು ನ್ಯಾಯಮೂರ್ತಿಗಳು ಏನೆಂದರೆ ತಮ್ಮ ಒಂದು ಡಿಸೆಂಟಿಂಗ್ ಜಡ್ಜ್ಮೆಂಟ್ ಅನ್ನು ಏನು ಹೇಳ್ತಾ ಇದ್ದಾರೆ ಆ ಒಂದು ವಿಚಾರವನ್ನು ಪರಿಗಣಿಸುತ್ತಾ ಇದನ್ನ ರಿವ್ಯೂ ಪಿಟಿಷನ್ಗೂ ಹೋಗ್ಬೋದು. ಮತ್ತೆ ಒಂದೇ ರೀತಿಯಲ್ಲದೆ ಲಾರ್ಜರ್ ಬೆಂಚ್ಗೂ ಸಹ ಇದನ್ನ ಅಳವಡಿಸಬಹುದು. ಯಾಕಂದ್ರೆ ಕಾನ್ಸ್ಟಿಟ್ಯೂಷನ್ನ ವಿಚಾರ ಆಗಿದೆ, Article 25 ನೇರವಾಗಿ ಅದನ್ನ ಒಂದು ಇದಕ್ಕೆ ಬರ್ತದೆ. Article 25ಗೆ ನೇರವಾಗಿ ಈ ತೀರ್ಪಿಗೆ ಬಂದಾಗ ಆ ವಿಚಾರವಾಗಿ ಗಮನ ಹರಿಸುವುದಕ್ಕಾಗಿ ಲಾರ್ಜರ್ ಬೆಂಚ್ ಸಹ ಕಾನ್ಸ್ಟಿಟ್ಯೂಟ್ ಮಾಡಬಹುದು. ಎಸ್ ಮ್ಯಾಮ್, ತಮ್ಮ ಏನೋ ಒಂದು ಫೈನಲ್ ಕನ್ಕ್ಲೂಷನ್, ಬಿಕಾಸ್ ತಾವು ಬೇರೆ ಯಾವುದೋ ಒಂದು ಕೆಲಸದ ನಿಮಿತ್ತ ತೆರಳ್ತಾ ಇದ್ದೀರಾ, ತಮ್ಮ ಕನ್ಕ್ಲೂಷನ್ ಅಂಡ್ ಪ್ಲೀಸ್. ಕನ್ಕ್ಲೂಷನ್ ಏನಂದ್ರೆ, ನಸ್ರೀನ್ ಹೇಳಿದಂಗೆ ಇಸ್ಲಾಂ ಧರ್ಮದಲ್ಲಿ ಜೆಂಡರ್ ಜಸ್ಟಿಸ್ ಮೊಟ್ಟ ಮೊದಲು ಸಿಕ್ಕಿದ್ದೆ ಇಸ್ಲಾಂ ಧರ್ಮದಿಂದ ನಮಗೆ. ಅದನ್ನು ಸರಿಯಾಗಿ ಧರ್ಮವನ್ನು ಯಾರು ಪಾಲಿಸ್ತಿಲ್ಲ ಇಲ್ಲ ಅವರು ಇದು ಮಾಡ್ತಾ ಇದ್ದಾರೆ. ಸರಿಯಾಗಿ ಧರ್ಮವನ್ನು ಪಾಲಿಸಿದ್ರೆ ಇದೆಲ್ಲ ಪ್ರಾಬ್ಲಮ್ ಬರ್ತಾನೆ ಇರಲಿಲ್ಲ. ಯಾವ ಧರ್ಮನೂ ಅಷ್ಟೇ, ಯಾವ ಧರ್ಮದ ಅನುಯಾಯಿಗಳೂ ಎಲ್ಲ ಧರ್ಮವನ್ನು ಸರಿಯಾಗಿ ಪಾಲಿಸ್ತಾ ಇಲ್ಲ.
ಅದರಲ್ಲಿ ಏನೇನೋ ತಾವು ಮಿಕ್ಸ್ ಮಾಡ್ಕೊಳ್ತಾರೆ, ತನಗೆ ಬೇಕಾಗಿದ್ದನ್ನು ತಗೊಳ್ತಾರೆ, ಆತರ ಆಗ್ತಾ ಇದೆ. ಬಿಡ್ಬೇಕು. ಆದ್ರೆ ಈಗ ಏನಾಗ್ತಾ ಇದೆ, ಈಗ ನೋಡಿ, ಇರೋದಿಲ್ಲ ಯಾವ ಧರ್ಮದಲ್ಲೂ ಆಚರಿಸುವಂತವರು ಮಾಡ್ಕೊಳ್ತಾರೆ ಆತರ, ತಮಗೆ ಬೇಕಾಗಿದ್ದನ್ನು ಅವ್ರು ಅನುಸರಿಸ್ತಾರೆ ಅಂತ ಹೇಳಿ. ಟ್ರಿಪಲ್ ತಲಾಕ್ ಕುರಾನ್ನಲ್ಲೂ ಇಲ್ಲ, ಅಲ್ಲಾಹನಿಗೂ ಇಷ್ಟ ಇಲ್ಲ, ಪ್ರಾಫಿಟಿಗೂ ಇಷ್ಟ ಇಲ್ಲ. ನಮಗೆ ಈ ನ್ಯಾಯ ಬೇಕಾಗಿರ್ಲಿಲ್ಲ, ಅವರು ಹೇಳಿದಂಗೆ, ಧರ್ಮಗುರುಗಳು ಹೇಳಿದಂಗೆ ಇದು ಆಗ್ಬಿಟ್ಟಿದೆ. ಆಗ್ಬಿಟ್ಟಿದ್ರೆ ಈಗ ಅದನ್ನು ಯೋಚನೆ ಮಾಡಿ ಎಲ್ಲ ಮಾಡಿ ನಾವೇ ಸಾಲ್ವ್ ಮಾಡ್ಕೊಂತೀವಿ ಆ ಪ್ರಾಬ್ಲಮ್ ಅಂತ ನಮಗೆ ಭರವಸೆನೂ ಇದೆ. ಅದು ಇದಕ್ಕೆ ಏನು ತುಂಬಾ ಡಿಬೇಟ್ಗಳು ಆಗೋದಕ್ಕೂ ಕಾರಣ ಇದಿಲ್ಲ. ಇದೇನೆ ಅಂದ್ರೆ ಒಂದು ಇಶ್ಯೂ ಅಂತ ತಗೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಧನ್ಯವಾದ ಮ್ಯಾಮ್, ನಮ್ ಜೊತೆ ಚರ್ಚೆಯನ್ನು ಮಾಡಿದ್ರಿ, ತುಂಬಾ ಧನ್ಯವಾದ. ಈಗ ಮಾತನಾಡ್ತೀನಿ, ಉಮರ್ ಶರೀಫ್ ಅವರು ಕೂಡ, ಉಮರ್ ಶರೀಫ್ ಅವರು ಕೂಡ ಕೆಲಸದ ನಿಮಿತ್ತ ಹೋಗ್ತಾ ಇದಾರೆ. ನಮ್ಮ ಇಷ್ಟೊತ್ತು ನಮ್ಮ ಜೊತೆ ಚರ್ಚೆಯಲ್ಲಿ ಆಗಮಿಸಿದ್ದಕ್ಕೆ ಧನ್ಯವಾದ ಸರ್. ಎಸ್, ಏನೋ ಇವತ್ತಿನ ಒಂದು ಚರ್ಚೆಯನ್ನ ಮಾಡ್ತಾ ಇದ್ವಿ, ಚರ್ಚೆಯಿಂದ ಇಬ್ಬರು ಗಣ್ಯರು ಏನೋ ಬೇರೆ ಒಂದು ಕೆಲಸದ ನಿಮಿತ್ತ ಇಲ್ಲಿಂದ ತೆರಳುತ್ತಾ ಇದ್ದಾರೆ. ಆದ್ರೆ ಇಷ್ಟೊತ್ತು ಕೂಡ ತುಂಬಾ ಮೌಲ್ಯಯುತವಾದಂತಹ ಮಾತುಗಳನ್ನ ಅವರು ಹೇಳಿದ್ರು. ಅಂಡ್ ಇಸ್ಲಾಂ ಇರಲಿ, ಬೇರೆ ಯಾವುದೇ ಧರ್ಮ ಇರಲಿ, ಎಲ್ಲೂ ಕೂಡ ಧರ್ಮದಲ್ಲಿ ಕೆಟ್ಟದ್ದು ಹೇಳಿಲ್ಲ. ಆದ್ರೆ ಅದರ ಆಚರಣೆಯಲ್ಲಿ ಮಾತ್ರ ತಪ್ಪು ಆಗ್ತಾ ಇದೆ. ಈ ಆಚರಣೆಯನ್ನ ಸರಿಪಡಿಸುವಂತಹ ಕೆಲಸ ಆಗ್ಬೇಕು ಅಂತ. ಅಂಡ್ ನಾವೇನು ಈಗ ನಸ್ರೀನ್ ಕೂಡ ಏನು ದೆಹಲಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ನಸ್ರೀನ್, ಈಗ ಏನು ಒಂದು ತೀರ್ಪನ್ನು ನೀಡಿದೆ, ಅದನ್ನ ಪ್ರಶ್ನಿಸುವಂತಹ ಸಾಧ್ಯತೆ ಕೂಡ ಇದೆ ಅಂತ ಲೀಗಲ್ ಎಕ್ಸ್ಪರ್ಟ್ ಆಗಿರುವಂತಹ ಮತ್ತೆ ಏನು ಮುಸ್ಲಿಂ ವಕೀಲರ ಸಂಘದ ಅಧ್ಯಕ್ಷರಾಗಿರುವಂತಹ ಅಬ್ದುಲ್ ರಶೀದ್ ಅವರು ಹೇಳ್ತಾ ಇದ್ದಾರೆ. ಸೊ ಇದನ್ನು ತಾವು ಮುಸ್ಲಿಂ ಮಹಿಳೆಯಾಗಿ ಸುಪ್ರೀಂ ಕೋರ್ಟಿನ ತೀರ್ಪನ್ನ ಪ್ರಶ್ನಿಸಬೇಕು, ಮೇಲ್ಮನವಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಅನ್ಸುತ್ತಾ, ಅಥವಾ ಅರ್ಜಿಯನ್ನು ಮರುಪರಿಶೀಲಿಸಬೇಕು ಅಂತ ಅನ್ಸುತ್ತಾ, ಆರ್ ಲೆಟ್ ಏನೋ ಸಂಸತ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಿ, ಕಾನೂನನ್ನು ರಚಿಸಲಿ ಅಂತ ಅನ್ಸುತ್ತಾ, ಮುಸ್ಲಿಂ ಮಹಿಳೆಯಾಗಿ ತಮ್ಗೇನು ಅನ್ಸುತ್ತೆ? ನೋಡಿ, ನಾವು ಅದನ್ನ ಅರ್ಜಿನ ಮತ್ತೆ ಮೇಲ್ಮನವಿ ಸಲ್ಲಿಸ್ತೀವಿ ಅನ್ನೋದು ಗೊತ್ತಿಲ್ಲ. ಅವರ ಆಲೋಚನೆ ಹೇಗಿದೆ ಅಂತ ನಿಜವಾಗ್ಲೂ ಇಸ್ಲಾಂ ನಂಬೋದಾದ್ರೆ ಬದಲಾವಣೆನ ನಂಬುತ್ತೆ. ಇಸ್ಲಾಂ ಅಲ್ಲಿ ಮುಂಚೆನೆ ಹೇಳ್ಬಿಟ್ಟಿದೆ, ಕೇಳಿ, ಇಸ್ಲಾಂ ಅಲ್ಲಿ ಬದಲಾವಣೆ ಹೇಳಿದೆ. ಆದ್ರೆ ಕೇಳಿನ ಆ ರೀತಿ ಅವಕಾಶ ಇದೆ ನಮ್ಗೆ, ನಮ್ದು ಪ್ರಜಾಪ್ರಭುತ್ವ ದೇಶ, ಲಾ ಕಮಿಷನ್ ಅಲ್ಲಿ ಲಾ ಕಮಿಷನ್ ಇದೆ, ಅದ್ರಲ್ಲಿ ನಮ್ದೇ ಅದ. ನಾವು ಭಾರತೀಯ ಮುಸ್ಲಿಂ ಮಹಿಳಾ ಅಂತಲೂ ಡ್ರಾಫ್ಟ್ ರೆಡಿ ಮಾಡಿ ಕಳ್ಸಿದೀವಿ ಅವ್ರಿಗೂ, ಸುಮಾರು ಜನ ಡ್ರಾಫ್ಟ್ ರೆಡಿ ಮಾಡಿ ಕಳ್ಸಿ ಸುಮ್ ಸುಮ್ನೆ ಭಯ ಪಡ್ತಾರೆ. ಡ್ರಾಫ್ಟ್ ರೆಡಿ ಮಾಡೋದು ಕಳ್ಸೋದು ನಮ್ದು ಮುಂದಿನ ಸಂಘರ್ಷ ಇದೆ, ಮಾಡ್ಬೇಕು. ನಾನು UCC ಬೇಡ ನಮ್ಗೆ ಅನ್ನೋದಾದ್ರೆ, ನಿಮ್ಮ ಡ್ರಾಫ್ಟ್ ಏನ್ ಮಾಡಿದ್ದೀರಾ ನಮ್ಗೆ? ಕುರಾನ್ ನ ವ್ಯಾಲ್ಯೂಸ್ ಇಟ್ಕೊಂಡು ಏನ್ ಡ್ರಾಫ್ಟ್ ಮಾಡಿದ್ದೀರಾ? ಅಥವಾ ಸಂವಿಧಾನದ ಆಶಯಗಳನ್ನ ಇಟ್ಕೊಂಡು ಏನ್ ಡ್ರಾಫ್ಟ್ ಮಾಡಿದ್ದೀರಾ? ನಾವು ಡ್ರಾಫ್ಟ್ ಮೊದಲು ಸಲ್ಲಿಸ್ಬೇಕಲ್ವಾ? ಅದನ್ನ ಆ ದಾರಿಗಳನ್ನ ಹುಡುಕಿದೆ ನಾವು, ಮತ್ತೆ ವಾಪಸ್ ನಮಗೆ ಬೇಡ, ನಾವು ಈ ನ್ಯಾಯನ ಒಪ್ಪಲ್ಲ, ಹಾಗಾದ್ರೆ ಮೈನಾರಿಟಿ ರೈಟ್ಸ್ ನಾವು ಕೇಳಕ್ ಹಕ್ಕಿಲ್ಲ ನಮ್ಗೆ, ಅದೆಲ್ಲ ನಾವು ಮೈನಾರಿಟಿಸ್ ಇದೆ ಅಂತಂದ್ರೆ ನಮ್ಗೆ ಇದನ್ನು ಕೇಳಬೇಕಾಗುತ್ತೆ. ಇದಕ್ಕೂ ನಾವು ಸಂವಿಧಾನ ನಂಬೇಕಾಗುತ್ತೆ, ಇದಕ್ಕೂ ಸಂವಿಧಾನದ ಮೇಲೆ ನಂಬಿಕೆ ನಾವು ಇಟ್ಕೋಬೇಕಾಗುತ್ತೆ. ಸಂವಿಧಾನ ನಮ್ಗೆ ಇಲ್ಲಿ ಈ ಭೂಮಿ ಮೇಲೆ ಅಥವಾ ಈ ಭಾರತ ದೇಶದಲ್ಲಿ ಬದುಕೋಕೆ ನಮ್ಗೆ ಒಂದು ಆದ್ಯತೆನ ಕೊಟ್ಟಿದೆ, ಅದು ನಮ್ಮ ಹಕ್ಕು ಕೂಡ, ಇದನ್ನು ಕೂಡ ಇಲ್ಲಿನ ಮುಸ್ಲಿಂ ಮಹಿಳೆಯರ ಹಕ್ಕು ಕೂಡ. ಸೊ ಹಾಗಾಗಿ ನಾವು ಮುಸ್ಲಿಂ ಮಹಿಳೆಯರು ಇಲ್ಲಿ ಸಂವಿಧಾನದಲ್ಲಿ ನಂಬ್ತೀವಿ, ಇಸ್ಲಾಂ ಅಲ್ಲೂ ನಂಬ್ತೀವಿ. ಈ ಬದಲಾವಣೆ ಖಂಡಿತವಾಗ್ಲೂ ಕೂಡ